ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇಮ್ಮೆಲ್ಲರಿಗೂ ಒಂದಷ್ಟ ತಂದೆಯ ದೇವರ ನಾಮ ಯೇಸು ಕ್ರಿಸ್ತರ ನಾಮ ಮಹಿಮೆ ಉಂಟಾಗಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ತಂದೆಯ ದೇವರ ಒಂದು ಮಹಾಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನವೂ ಕೂಡ ತನ್ನ ಮಗನ ಚ ವಿಚಾರವನ್ನು ತಿಳ್ಕೊಳ್ಳುವಂತ ಒಂದು ವಿಶೇಷವಾದಂತಹ ಪಾಠಕ್ಕೆ ನಮ್ಮನೆಲ್ಲರೂ ಕರೆ ಮಾಡಿದ್ದಾರೆ ತಂದೆಯ ದೇವರಿಗೆ ಮಹಿಮೆ ಉಂಟಾಗಲಿ ಆತ್ಮೀಯರೇ ಈ ಒಂದು ದಿನನೂ ಕೂಡ ನಾವು ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ಕುರಿತಾದಂತ ಭಾಗ ಒಂದು ಅದನ್ನ ಈ ದಿನ ನಾವು ನೋಡೋಂಥವ್ರು ಪ್ರಿಯರೇ ದಯವಿಟ್ಟು ನಿಮಗೆ ಕೊಡಲ್ಪಟ್ಟಂತ ಟೆಕ್ಸ್ಟ್ ಬುಕ್ ನಲ್ಲಿ ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ನಲ್ವತ್ತ ಎರಡು ಇಂಗ್ಲಿಷ್ ನಲ್ಲಿ ನೂರ ಮೂವತ್ತ ಎರಡು ದಯವಿಟ್ಟು ತೆಗಿಬೇಕಾಗಿ ಕೇಳ್ಕೊಳ್ತೀನಿ ಪ್ರಿಯರೇ ಈ ಒಂದು ದಿನ ನಾವು ರೀಪ್ರಿಂಟ್ ನಲ್ಲಿ ಬರೋ ಉಲ್ಲೇಖ ಮಾಡಿರುವಂಥ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತಾರು ತ್ರೀ ತೌಸಂಡ್ ಸೆವೆನ್ ಟ್ವೆಂಟಿ ಸಿಕ್ಸ್ ರೀಪ್ರಿಂಟ್ ನಲ್ಲಿ ಇರುವಂತ ಒಂದು ಪಾಠ ಈ ದಿನ ನಾವು ನೋಡುವಂತವರಾಗಿದ್ದೀವಿ ಪ್ರಿಯರೇ ಅದನ್ನು ಈ ಒಂದು ಭಾಗದಲ್ಲಿ ನಾವು ಮೆಲ್ಕ ಹಾಕುವಂತವರಾಗಿರೋಣ ಕೆಪರ್ನೋಮಕ್ಕೆ ಪರಲೋಕಕ್ಕೆ ಏರಿ ಓದದ್ದು ಆ ಒಂದು ಸಂಗತಿನ ಈ ದಿನ ನಾವು ನೋಡುವಂತವರಾಗಿರೋಣ ಪ್ರಿಯರೇ ದಯವಿಟ್ಟು ಮೊದಲನೇ ಪರ ನಾವು ಓದ್ಬೇಕಾಗಿ ಆ ಸೌದರಿಯಾದಂತ ಅನುಸಿಸ್ಟರ್ನ ಕೇಳ್ಕೊಳ್ತೇನೆ ಕೆಪರ್ನಾಮು ಪರಲೋಕಕ್ಕೆ ಏರಿಸಲ್ಪಟ್ಟಿರುವುದು ಆತನು ಬಹು ಜನರನ್ನು ಅವರ ರೋಗಗಳಿಂದ ವಾಸಿ ಮಾಡಿದನು ಕೆಪರ್ನು ಪರಲೋಕಕ್ಕೆ ಏರಿಸಲ್ಪಟ್ಟಿರಲಾಗಿ ಅದು ಪಾತಾಳಕ್ಕೆ ಇಳಿಸಲ್ಪಡಬೇಕೆಂದು ನಮ್ಮ ಕರ್ತನು ಪ್ರಕಟಿಸಿದನು ಮತ್ತಾಯ ಹನ್ನೊಂದು ಇಪ್ಪತ್ಮೂರು ನಮ್ಮ ಪಾಠವು ಅದು ಹೇಗೆ ಪರಲೋಕಕ್ಕೆ ಏರಲ್ಪಟ್ಟಿತೆಂದು ನಮಗೆ ತಿಳಿಸುತ್ತದೆ ರೋಗಗಳನ್ನು ವಾಸಿ ಮಾಡುವ ನಮ್ಮ ಕರ್ತನ ಸೇವೆಯ ಮೊದಲಲ್ಲಿ ಅದರ ಜನರಿಗೆ ಮಹಾಕರುಣೆ ಆಶೀರ್ವಾದ ಸೌಭಾಗ್ಯಗಳನ್ನು ದೊರೆಯ ಮಾಡಲಾಗಿತ್ತು ಆದರೂ ಅಲ್ಲಿ ಯಾರು ಆತನನ್ನು ಮೆಸ್ಸಿಯನೆಂದು ಅಂಗೀಕಾರ ಮಾಡಲಿಲ್ಲ ಮತ್ತು ಆತನು ಮುಂತಿಡಿಸಿದ ಹಾಗೆ ಆ ಊರು ಪಾತಾಳಕ್ಕೆ ಇಳಿಸಲ್ಪಟ್ಟಿತು ಅಂದರೆ ಅದು ಉರಿಯುವ ಅಥವಾ ಯಾತನೆಯ ಸ್ಥಳಕ್ಕೆ ಅಲ್ಲ ಆದರೆ ಹೇಡ್ಸ್ ಎಂಬ ಒಂದು ಸಮಾಧಿಯಲ್ಲಿರುವಂತಹ ಸ್ಥಿತಿಗೆ ಒಂದು ಮರಣಕ್ಕಾಗುವುದು ಆಗೋದಂತ ಸ್ಥಿತಿಗೆ ತರಲಾಯಿತು ಎಷ್ಟು ಸಂಪೂರ್ಣವಾಗಿ ಆ ಊರು ಕಾಣಿಸುತ್ತ ಕಾಣಿಸಿದಂತಾಯಿತೆಂದರೆ ಅದರ ಸ್ಥಳವನ್ನು ಈಗಲೂ ನಿರ್ದಿಷ್ಟವಾಗಿ ತಿಳಿಯಲಾಗಲಿಲ್ಲ ಕೆಲವು ಕಲ್ಲುಗಳಿರುವ ಒಂದು ಕುಪ್ಪೆಯನ್ನು ಹಿಂದಿದ್ದ ಅದರ ಸ್ಥಳವೆಂದು ಗುರುತಿಸಲಾಗಿರುವುದು ಥ್ಯಾಂಕ್ ಯು ಸರ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಾವು ಕಳೆದ ವಾರ ನಾವು ನೋಡಿರೋ ಪ್ರಕಾರ ಮಾರ್ಕ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ಮೂವತ್ನಾಲ್ಕನೇ ಒಂದು ಸಂಗತಿಯಲ್ಲಿ ನಡೆದಿರುವಂತ ಒಂದು ಕೆಪೆರ ಊರಿನಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಸಬ್ಬತ್ತು ದಿನದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ರೀತಿಯಲ್ಲಿ ಶಾಸ್ತ್ರಿಗಳ ಮಧ್ಯದಲ್ಲಿ ಎಲ್ಲಾ ರೀತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ದೆವ್ವಗಳನ್ನ ಓಡಿಸುವಂತ ಒಂದು ವಿಚಾರನ ನಾವು ನೋಡ್ತೀವಿ ಪ್ರಿಯರೇ ಅದ್ರ ಕುರಿತಾದಂತ ಒಂದು ಸಂಗತಿನ ಇಲ್ಲೂ ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಮೊದಲನೇದಾಗ ಒಂದು ವಾಕ್ಯನ ಓದ್ಬಿಡಿ ಮತ್ತಾಯ ಹನ್ನೊಂದನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಓದಿ ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯ ಪಾತಾಳಕ್ಕೆ ಇಳಿವಿ ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಎಂದಿನವರೆಗೂ ಉಳಿಯುತ್ತಿತ್ತು ಥ್ಯಾಂಕ್ ಯು ಸಿಸ್ಟರ್ ಪ್ರಿಯರೇ ಯೇಸು ಕ್ರಿಸ್ತರು ಕೆಪೆರ್ನೋಮ್ ಸ್ಥಳಕ್ಕೆ ಉಲ್ಲೇಖ ಮಾಡಿ ಯಾಕೆ ಈ ಒಂದು ಸಂಗತಿನ ಹೇಳಿದ್ರು ಅಂತಂದ್ರೆ ಕೆಪರ್ನೋಮ್ ಸ್ಥಳದಲ್ಲಿ ಮಾಡಿರುವಂತ ಅನೇಕ ಅದ್ಭುತ ಕಾರ್ಯಗಳು ಅನೇಕ ಬಲ ಬರವಾದಂತ ಒಂದು ಪರಲೋಕ ರಾಜ್ಯದ ಗುಟ್ಟುಗಳನ್ನ ಅದನ್ನ ಬೇರೆ ಒಂದು ಊರಿನಲ್ಲಿ ಸಾರಿದ್ರೆ ಎಷ್ಟೋ ಲೇಸ್ ಆಗಿತ್ತಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಪಾಠ ಹೇಳ್ತಾ ಇದ್ದಾರೆ ಆದ್ರೆ ಇದರ ಡೀಪ್ ಮೀನಿಂಗ್ ಏನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಏನು ಪರಲೋಕ ಪಾತಾಳ ಅಂತ ಅಂದ್ಬಿಟ್ಟು ಎರಡು ಲೋಕಗಳನ್ನ ದೇವ್ರು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಇಲ್ಲ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಇರೋದು ಒಂದೇ ಒಂದು ಲೋಕ ಅದು ಭೂಲೋಕ ಇನ್ನು ನಾವು ನೋಡ್ಬೇಕಾದ್ರೆ ದೇವರು ಮತ್ತೆ ಪರಿಶುದ್ಧವಾದಂತ ದೂತ್ರಗಳು ವಾಸ ಮಾಡ್ತಿರುವಂತ ಒಂದು ಜಾಗನೇ ಪರಲೋಕ ಅನ್ನೋದು ನಮಗ್ ಗೊತ್ತಿರುವಂತ ಒಂದು ಸಂಗತಿ ಆದ್ರೆ ಈ ಒಂದು ಪಾತಾಳ ನರಕ ಅನ್ನೋದು ಯಾವುದು ಅಂತ ನಾವ್ ನೋಡ್ಬೇಕಾದ್ರೆ ಮನುಷ್ಯನ ಒಂದು ಜೀವ ಶ್ವಾಸ ಆ ಒಂದು ಉಸಿರಾಟ ಚಲನವಲನೆ ಮಾಡುವಂತ ಒಂದು ಉಸಿರಾಟ ಇದೆಯಲ್ಲ ಅದು ತಕ್ಷಣ ಆ ಒಂದು ದೇಹ ಮಣ್ಣಿಗೆ ಮಣ್ಣಾಗ್ ಹೋಗುತ್ತೆ ಇದನ್ನೇ ಪಾತಾಳ ಅಂತ ಕರೆಯೋದು ಪಾದದ ಕೆಳಗಿರುವಂತ ಸ್ಥಳ ಅದನ್ನು ಕೂಡ ನಾವು ಇಂಗ್ಲಿಷ್ ನಲ್ಲಿ ಎರಡಾಸ್ ಅಂತಾನು ಕೂಡ ಕರೀತಾರೆ ಆ ಅದು ಒಂದು ಸಮಾಧಿ ದೀರ್ಘ ನಿದ್ರೆಯಲ್ಲಿ ಮತ್ತೆ ಏಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ಬಂದು ಪ್ರತಿಯೊಬ್ಬರೂ ಎಬ್ಸುವಂತ ಒಂದು ಪ್ರೋಸೆಸ್ ನಡೆಯುತ್ತಲ್ಲ ಆ ಒಂದು ಸ್ಥಳ ವಿಶ್ರಾಂತಿಕರವಾದಂತಹ ಒಂದು ಸ್ಥಳಕ್ಕೆನೇ ಆ ಸಮಾಧಿ ಅಂತ ಕರೆಯೋದು ಪ್ರಿಯರೇ ಇದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಅಂತಂದ್ರೆ ಏಸು ಕ್ರಿಸ್ತರು ಕೆಪೆರ್ನೋಮ್ಗೆ ಆಗ್ಲಿ ನಾವ್ ನೋಡ್ಬೇಕಾದ್ರೆ ಸೌದೋಮ್ ಗೋಮಾರ ಪಟ್ಟಣಕ್ಕೆ ಆಗ್ಲಿ ಎಲ್ಲಾ ಜನರುಗಳಲ್ಲೂ ಆ ಒಂದು ಕಾಲದಲ್ಲಿ ವಾಸತಿರುವಂತ ಎಲ್ಲಾ ಜನ್ಗಳಿಗೂ ಕೂಡ ಪುನರುತ್ಥಾನ ಇದೆ ಪ್ರತಿಯೊಬ್ಬರಿಗೂ ಪುನರುತ್ಥಾನ ಇದೆ ಆ ದಾಮ್ನಿಂದ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನೂ ಅವನ್ಗೆ ಖಂಡಿತವಾಗ್ಲು ಭೂಲೋಕದಲ್ಲಿ ಪುನರುತ್ಥಾನ ಇದೆ ಅನ್ನೋ ಒಂದು ಸಂಗತಿನೇ ಇಲ್ಲಿ ನಮ್ಗೆ ತಿಳಿಸ್ತಾ ಇರೋದು ಪ್ರಿಯರೇ ಈಗ ನಾವು ನೆಕ್ಸ್ಟ್ ಒಂದು ಸಂಗತಿನ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ಪ್ಯಾರ ಅನ್ನು ಸಿಸ್ಟರ್ ಅದನ್ನೇ ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್ ಮಾಡ್ತೇನೆ ನಮ್ಮ ಹಿಂದಿನ ಪಾಠದಲ್ಲಿ ಗಮನಿಸಿರುವಂತೆ ಕೆಪರ್ನೋಮು ಗಲೀಲಾಯ ಸಮುದ್ರದ ದಡದ ಮೇಲೆ ಅದ್ಭುತವಾಗಿ ಮೀನುಗಳ ರಾಶಿ ದೊರೆತ ಸ್ಥಳದ ಹತ್ತಿರದಲ್ಲಿತ್ತು ಮುಂದಿನ ಸಬ್ಬತ್ತಿನದಲ್ಲಿ ತನ್ನ ಶಿಷ್ಯರಾಗಲು ತಮ್ಮದೆಲ್ಲವನ್ನೂ ತೊರೆದ ಆ ನಾಲ್ಕು ಬೆಸ್ತರೊಡನೆ ಯೇಸುವು ಕೆಪರ್ನೋಮಿನಲ್ಲಿದ್ದ ಸಭಾ ಮಂದಿರದೊಳಗೆ ಹೋದನು ಯಹೂದಿರ ಸಭಾ ಮಂದಿರವು ಬಹು ಉದಾರವಾದ ರೀತಿಯ ಆಡಳಿತ ವ್ಯವಸ್ಥೆಯಿಂದ ವ್ಯವಸ್ಥೆಗಳಿಂದ ಕೂಡಿದ್ದಾಗಿದ್ದು ಬಹುತೇಕವಾಗಿ ಭಯಭಕ್ತಿಯಿಂದ ಕೂಡಿದ ಪ್ರತಿಯೊಬ್ಬನಿಗೂ ಮೋಶಿಯ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಗ್ರಂಥಗಳ ವಿಷಯವಾಗಿ ತನ್ನ ಅಭಿಪ್ರಾಯಗಳನ್ನು ಹೇಳುವ ಅವಕಾಶವನ್ನು ಒದಗಿಸಲಾಗುತ್ತಿತ್ತು ನಮ್ಮ ಕರ್ತನು ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಉಪದೇಶ ಮಾಡುತ್ತಿದ್ದನು ಜನರು ಆತನ ಬೋಧನೆ ಆತನ ಉಪದೇಶಗಳಿಗೆ ಆಶ್ಚರ್ಯ ಪಡುತ್ತಿದ್ದರು ಅವರು ಶಾಸ್ತ್ರ ವಚನಗಳ ಅರ್ಥದ ಬಗ್ಗೆ ತಮ್ಮ ಊಹಾಪೋಹಗಳಿಂದ ಗೊಂದಲಮಯ ಮಾಡುವುದರ ಮೂಲಕ ಅವುಗಳನ್ನು ಸಾಮಾನ್ಯವಾಗಿ ಮರ್ಮಗಳನ್ನಾಗಿ ಮಾಡುತ್ತಿದ್ದ ಶಾಸ್ತ್ರಗಳ ಹಾಗೂ ಪರಿಸಾಯರ ಉಪದೇಶಗಳ ಜುಗ್ಗಾಟಕ್ಕೆ ಒಗ್ಗಿ ಹೋಗಿದ್ದರು ಆದರೆ ಯೇಸುವು ವಿಷಯಗಳನ್ನು ಕೂಲಂಕುಷವಾಗಿ ಅರಿತಿದ್ದ ಒಬ್ಬ ಒಳ್ಳೆಯ ಬೋಧಕನಾಗಿ ಅಧಿಕಾರವುಳ್ಳವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ನೋಡಿ ಗಮನಿಸಿರೋ ಪ್ರಕಾರ ನಮ್ಗೆ ಹಿಂದಿನ ಪಾಠದಲ್ಲಿ ಏನಿಲ್ಲ ಹೇಳಿದ್ದಾರೆ ಅಂತಂದ್ರೆ ಕೆಪೆರ್ನೋಮ್ ಬಗ್ಗೆ ನಮಗೆ ಒಂದು ಗುರುತು ಪರಿಚಯನ ಕೊಟ್ಟಿದ್ದಾರೆ ಕೆಪೆರ್ನೋಮ್ ಅನ್ನೋ ಒಂದು ಜಾಗ ಹೇಗಿತ್ತು ಅಂತಂದ್ರೆ ಗಲೀಲಾಯ ಸಮುದ್ರದ ದಡದಲ್ಲಿ ಅದ್ಭುತವಾಗಿ ಇರುವಂತ ಒಂದು ಜಾಗ ಅದು ಏನು ಅಂತ ನಾವು ನೋಡಬೇಕಾದ್ರೆ ಆ ಒಂದು ದಡದ ಹತ್ರನೇ ಇರುವಂತಹ ಒಂದು ಸ್ಥಳನೇ ಕೆಪೆರ್ನೋಮ್ ಅಲ್ಲಿ ಮೀನುಗಳನ್ನ ರಾಶಿಗಳನ್ನಾಗಿ ಇಡ್ಕೊಂಡು ಎಲ್ಲಾ ರೀತಿಯ ಒಂದು ಕಾರ್ಯ ಒಂದು ಬಿಸ್ನೆಸ್ ಹಬ್ ಆಗಿರೋಂತ ಒಂದು ಜಾಗ ಪ್ರಿಯರೆ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಯೇಸು ಕ್ರಿಸ್ತರು ಸಬ್ಬತ್ ದಿಂದಲೇನೆ ಆ ಕೆಪಿರ್ನೋಮ್ ಸ್ಥಳದಲ್ಲೇನೆ ನಾಲ್ಕು ಜನ ಶಿಷ್ಯಂದಿರನ್ನ ಆರಿಸ್ಕೋತಾರೆ ಅದು ನಾವು ಹಿಂದಿನ ಪಾಠದಲ್ಲೇ ನಾವು ನೋಡಿದ್ವಿ ಆ ನಾವ್ ನೋಡ್ಬೇಕಾದ್ರೆ ಇನ್ ಎರಡು ಜನ ಶಿಷ್ಯಂದಿರು ಮತ್ತೆ ಅಣ್ಣ ತಮ್ಮಂದಿರು ಇಬ್ಬರುನು ಕೂಡ ಆರಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ನಾವ್ ನೋಡ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಅವರೇ ಯಾರು 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 ಗೊತ್ತಾ ನಾ ನಾಲ್ಕು ಜನ ಶಿಷ್ಯಂದಿರು ಯಾರು ಹೇಳ್ತೀರಾ ಆಂದ್ರೇಯ ಯಾಕೋಬ ಯೋಹಾನಾ ಪೇತ್ರ ಯಾಕೋಬ ಯೋಹಾನರ ಆಮೇಲೆ ಆಂದ್ರೇಯ ಓಕೆನಾ ಮತ್ಲೆ ಹೇಳ್ತಿದೀನಿ ಆ ವೆರಿ ಗುಡ್ ಸಿಸ್ಟರ್ ವೆರಿ ಗುಡ್ ಕೇಳಿಸ್ಲಿಲ್ಲ ಸಿಸ್ಟರ್ ಶೆಪ್ಸಿ ಆ ನೋಡಿ ಯಾರು ಹೇಳಿದ್ರಿ ಅವ್ರಿಗೆಲ್ಲ ವೆರಿ ಗುಡ್ ಹೇಳದಿರೋರ್ಗು ಕೂಡ ವೆರಿ ಗುಡ್ ನೋಡಿ ಪ್ರಿಯರೇ ಆ ಒಂದು ನಾಲ್ಕ್ ಜನ ಶಿಷ್ಯಂದಿರು ಏನ್ ಮಾಡ್ತಾರೆ ಅಂತ ನಾವ್ ನೋಡ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಏಸು ಕ್ರಿಸ್ತರು ಅವಾಗ್ಲೇ ಶಿಷ್ಯಂದಿರ್ನಾಗ್ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಅವರು ಇವರೇ ಡಿಸಬಿಯಲ್ಸ್ ಅಂದ್ರೆ ಇವರೇ ಆ ಒಂದು ದೇವರು ಆರಿಸ್ಕೊಂಡಂತ ಮುಖ್ಯವಾದಂತ ಹನ್ನೆರಡು ಮಂದಿ ಕುರುಬರಲ್ಲಿ ಇವರು ಒಬ್ರು ಅಂತ ಅಂದ್ಬಿಟ್ಟು ಯೇಸು ಕ್ರ ಏನ್ ಮಾಡ್ತಾರೆ ಆರಿಸ್ಕೊಂಡು ಕರ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ ತಕ್ಷಣ ಎಲ್ಲಿಗೋಗ್ತಾರೆ ಅಂದ್ರೆ ಸಭಾ ಮಂದಿರ ಹೊಂಟೋಗ್ತಾರೆ ಅಲ್ಲಿ ಯಹೂದಿ ಸಮಾ ಸಭಾ ಮಂದಿರ ಅದು ಯೋಧರಿಗಳಿಗೆ ಆಗ್ಲಿ ಶಾಸ್ತ್ರಿಗಳಿಗೆ ಆಗ್ಲಿ ಎಲ್ರಿಗೂ ಒಂದೊಂಥರ ಬೇರೆ ಬೇರೆ ಒಂದು ಆಲಯ ಈಗೆಲ್ಲ ನಾವೆಲ್ಲ ನೋಡ್ತೀವಲ್ಲ ಸಿ ಎಸ್ ಎಂಥರ ಚರ್ಚು ಮೆಥೋಡಿಸ್ಟ್ ಅವ್ರಿಗೆ ಒಂಥರ ಗೆ ಒಂಥರ ಚರ್ಚ್ ಗಳೆಲ್ಲ ಇದೆಯಲ್ಲ ಅದೇ ತರ ಇದು ಯಹೂದಿ ಸಭಾ ಮಂದಿರ ಅಲ್ಲಿ ಏನ್ ಮಾಡಿ ಬಿಡ್ತಾರೆ ಒಳಗಡೆ ಹೊಂಟೋಗ್ಬಿಡ್ತಾರೆ ಇವ್ರು ಶಿಷ್ಯಂದಿರಿಗೆ ಸ್ವಲ್ಪ ಭಯ ಆಗ್ಬಿಡುತ್ತೆ ಏನಿದು ಹಿಂಗೆ ಇಷ್ಟೊಂದು ರೀತಿಯಲ್ಲಿ ಹೋಗ್ತಾ ಇದಾರಲ್ಲ ಅಂತ ಅನ್ಬಿಟ್ಟು ಆಗ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಯೇಸು ಸ್ವಾಮಿಗೆ ಆ ಒಂದು ಸಬ್ಜೆಕ್ಟ್ ಮಾಡ್ತಾಡೋ ಅಂತ ಒಂದು ಅವಕಾಶ ಸಿಗುತ್ತೆ ಅಲ್ಲಿ ಮೋಶೆ ಧರ್ಮಶಾಸ್ತ್ರನ ತೆಗೆದಿ ಅಂದ್ರೆ ಮೋಶೆ ಧರ್ಮಶಾಸ್ತ್ರ ಅಂತಂದ್ರೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯರೆ ಅದು ಆ ಮೋಶೆ ಬರ್ದಂತ ಒಂದು ಐದು ಕಾಂಡಗಳು ಆ ಐದು ಕಾಂಡಗಳು ಮೋಶೆ ಬಂದಿರುವಂತ ಧರ್ಮಶಾಸ್ತ್ರ ಎಷ್ಟೇ ಎಷ್ಟು ಎಷ್ಟ ಏನೇನ್ ಯಾವ್ದು ಪುಸ್ತಕ ಬರ್ದಿರೋದು ಹೇಳಿ ಆದಿಕಾಂಡಿಕಾಂಡ ವಿಮೋಚನ ಕಾಂಡ ಯಾಚಕ ಕಾಂಡೋಪದೇಶ ಹ್ಮ ಈ ಒಂದು ಐದು ಕಾಂಡಗಳಲ್ಲಿ ಆ ಯೇಸುಕ್ರ ಹೆಸರು ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ರಿಲೇಟೆಂಟ್ ಆಗಿನ ಪಾಠನ ತೆಗಿತಾರೆ ಆದ್ರೆ ಈ ಒಂದು ಐದು ಕಾಂಡಗಳಲ್ಲೇನೆ ಇಲ್ಲಿದ್ದಂತ ಉಪದೇಶ ಮಾಡ್ತಿದ್ರಲ್ಲ ಶಾಸ್ತ್ರಿಗಳು ಆಮೇಲೆ ನಾವ್ ನೋಡ್ಬೇಕಾದ್ರೆ ಆ ಇನ್ನು ಬೇರೆ ರೀತಿಯಲ್ಲೆಲ್ಲ ಉಪ ಉಪದೇಶ ಮಾಡೋಕೆ ಅವಕಾಶ ಇತ್ತಲ್ಲ ಅವರೆಲ್ಲ ಏನ್ ಮಾಡ್ಬಿಡ್ತಿದ್ರು ಒಂದು ಗೊಂದಲವಾಗಿ ಏನೋ ಒಂದು ರೀತಿಯಲ್ಲಿ ಮಿಸ್ಕಮ್ಯುನಿಕೇಶನ್ ತಪ್ತಪ್ಪ ಆದಂತ ಒಂದು ಬೋಧನೆಗಳನ್ನ ಹೇಳೋದು ಗೊಂದಲ ತರ ಅಂತ ಒಂದು ಬೋಧನೆಗಳನ್ನ ಹೇಳೋದು ಇದನ್ ಮಾಡ್ಬೇಕು ಇದನ್ ಮಾಡಬಾರ್ದು ಅನ್ನೋ ತರ ಏನೇನೋ ಒಂದು ಬೋಧನೆಗಳನ್ನ ಹೇಳ್ಬಿಡೋದು ಅವ್ರಿಗೆ ಕಲ್ತಿಲ್ವಲ್ಲ ಆದ್ರಿಂದ ಅವ್ರ ಏನ್ ಮಾಡ್ತಾರೆ ಅಂದ್ರೆ ತಪ್ತಪ್ಪ ಆದಂತ ರೀತಿಯಲ್ಲಿ ಉಪದೇಶನ ಮಾಡ್ಬಿಟ್ಟಿರ್ತಾರೆ ಇದನ್ ಕೇಳಿರೋಂತ ಜನರಲ್ಲೂ ಹೋಗ್ಬಿಟ್ಟಿರ್ತಾರೆ ಆದ್ರೆ ಆ ದಿನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತ ಅಂದ್ರೆ ಧರ್ಮಶಾಸ್ತ್ರ ಈ ಒಂದು ಐದು ಕಾಂಡಗಳಲ್ಲೇನೆ ಒಂದು ಒಳ್ಳೆ ಸಬ್ಜೆಕ್ಟ್ ನ ತೆಗಿತಾರೆ ಆ ಒಂದು ಒಳ್ಳೆ ಪಾಠ ಹೇಗಿತ್ತು ಅಂತಂದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ಅಧಿಕಾರದಿಂದ ಆ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರು ಇದೇ ಪರ್ಫೆಕ್ಟ್ ಇದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೇ ಧರ್ಮಶಾಸ್ತ್ರ ಹೇಳ್ತಾ ಇರೋದು ಇದನ್ ಮಾಡಿದ್ರೇನೆ ತಂದೆಯ ದೇವ್ರಿಗೆ ಮೆಚ್ಚುಗೆ ನಾವು ಇರೋದಕ್ ಸಾಧ್ಯ ಅಂತ ಅನ್ಬಿಟ್ಟು ಅಲ್ಲಿರೋ ಜನ್ರುಗಳಿಗೆಲ್ಲ ಕುತೂಹಲ ಅಯ್ಯೋ ಏನ್ ಇಂಥ ಪಾಠ ಇಷ್ಟು ಇಂತ ಒಂದು ಆತ್ಮೀಕವಾದಂತ ಒಂದು ಪಾಠ ಈ ತರ ಇದೆಯಾ ನಾವು ಇಷ್ಟ ದಿನ ಕಲಬರ್ಕೆಯಾಗಿರೋ ಒಂದು ಪಾಠಗಳು ಕೇಳ್ಬಿಟ್ವಲ್ಲ ಆದ್ರೆ ಇವರು ಜೀಸಸ್ ಅನ್ನೋರು ಎಷ್ಟು ಚೆನ್ನಾಗಿ ತೆಗಿತಾ ಇದಾರಲ್ಲ ಯೇಸು ಅನ್ನೋರು ಅಂತ ಅನ್ಬಿಟ್ಟು ಎಲ್ರು ಕೂಡ ಆ ಒಂದು ಆಶ್ಚರ್ಯ ಸೂಚಕ ಆಗಿ ಆಗ್ಬಿಡ್ತಾರಂತೆ ಪ್ರಿಯರೇ ಇದು ಎಲ್ಲಿ ನಡೆದ್ವು ಅಂತಂದ್ರೆ ಕೆಪಿರ್ನೋಮ್ ನಲ್ಲಿ ಯುದಾಯ ಸಮ ಮಂದಿರದಲ್ಲಿ ಓಕೆನಾ ಇಷ್ಟು ಘಟನೆ ನಾವು ನೋಡಿದ್ವಿ ಈಗ ನೆಕ್ಸ್ಟ್ ಕಾಂಟೆಕ್ಸ್ ನಾವು ನೋಡೋಣ ನೋಡಿ ಇನ್ನೂ ಒಳ್ಳೆ ಒಂದು ಸಿಚುವೇಶನ್ ನಡೆದಿರುತ್ತೆ ಅಲ್ಲಿ ಅನ್ನ ಸಿಸ್ಟರ್ ಅದನ್ನು ನೀವೇ ಮುಂದೆ ಕಂಟಿನ್ಯೂ ಮಾಡ್ಬಿಡಿ ಸಿಸ್ಟರ್ ನಿಜ ನಮ್ಮ ಕರ್ತನು ಪರಲೋಕದಿಂದ ಇಳಿದು ಬಂದವನಾಗಿದ್ದು ಇತರರಿಗೆ ತಿಳಿಯದಿದ್ದ ವಿಷಯಗಳ ಬಗ್ಗೆಯೂ ಆತನಿಗೆ ತಿಳುವಳಿಕೆ ಇತ್ತು ಆದರೆ ಆತನು ಉಪದೇಶ ಮಾಡಿದ ಸಂಗತಿಗಳ ಬಗ್ಗೆ ಹಾಗೆ ಇರಲಿಲ್ಲ ನಾವು ಇದನ್ನು ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೇ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ ಎಂದು ನಿಖೋದೇಮನನ್ನು ಟೀಕಿಸಿ ಹೇಳಿದ ಮಾತಿನಿಂದ ಖಚಿತಪಡಿಸಿಕೊಳ್ಳಬಹುದು ಇದಕ್ಕೆ ಬದಲಾಗಿ ನಮ್ಮ ಕರ್ತನ ವಾಕ್ಯ ಸಂದೇಶಗಳು ಮೋಶಿಯ ಧರ್ಮಶಾಸ್ತ್ರ ಹಾಗೂ ಪ್ರವಾದಿಗಳ ವಿಷಯವಾಗಿ ಅವುಗಳು ನೆರವೇರಿದ ಬಗೆಗಿನ ದೇವರ ಪ್ರಕಟಣೆಯ ವಿಷಯವಾಗಿದ್ದವು ಇದು ಆತನು ಸಾರಿ ಹೇಳಿದ ಈ ಮುಂದಿನ ಮಾತಿನಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿದೆ ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂತದ್ದನ್ನು ಹೇಳಬೇಕು ಹೀಗೆ ಹೀಗೆ ಮಾತಾಡಬೇಕು ಎಂದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಯೋಹಾನ ಹನ್ನೆರಡು ನಲವತ್ತೊಂಬತ್ತು ಮತ್ತೆ ಆತನು ಹೇಳಿದ್ದು ನಾನು ಹೇಳುವ ಬೋಧನೆಯು ನನ್ನದಲ್ಲ ನನ್ನನ್ನು ಕಳಿಸಿದ ಆತನದು ಯೋಹನ ಸೌದರ ಮತ್ತು ಸಹೋದರಿ ನೋಡಿ ಇದ್ರಲ್ಲಿ ನಾವು ಗಮನಿಸುವಂತ ಒಂದು ಒಳ್ಳೆ ವಿಶೇಷವಾದಂತ ಒಂದು ಪಾಠನೆ ಯೇಸು ಕ್ರಿಸ್ತರು ಅಲ್ಲಿ ಮಾಡಿದಂತ ಸಭಾ ಮಂದಿರದಲ್ಲಿ ಮಾಡಿದಂತ ಒಂದು ಉಪದೇಶ ಇದೆಯಲ್ಲ ಅದು ಅವರು ಸ್ವಯಂ ಪ್ರೇರಿತವಾಗಿ ಏನು ಮಾಡ್ತಾಡಿಲ್ಲ ಏನೋ ಒಂದು ರೀತಿಯಲ್ಲಿ ಮಾತಾಡಿಲ್ಲ ಅವರು ಸ್ಪಷ್ಟವಾಗಿ ತಂದೆಯ ದೇವರ ಒಂದು ಯೋಜನೆ ಕುರಿತಾದಂತದ್ದೇನೆ ಮಾತಾಡಿರೋದು ಅವರು ಪರಲೋಕದ ಕಾರ್ಯ ಪರಲೋಕದಲ್ಲಿ ಒಂದು ಕಾರ್ಯಗಳೆಲ್ಲ ಇದೆಯಲ್ಲ ಅದು ಈಗೇ ಇದೆ ಅಂತ ಅನ್ಬಿಟ್ಟು ಹೇಳಿರೋದು ಭೂಲೋಕದಲ್ಲಿ ಏನೇನು ಕಾರ್ಯ ನಡೀತಾ ಇದೆಯೋ ಅದನ್ನ ತಡೆಗಟ್ಟಿ ಈ ರೀತಿ ನಡೆಸಿ ಅಂತ ಅನ್ಬಿಟ್ಟು ಕರೆಕ್ಟ್ ಆಗಿರೋಂತ ಒಂದು ವಿಚಾರಗಳನ್ನ ಹೇಳ್ತಾ ಇರೋದು ಅದು ಸುಳ್ಳು ಅಂತ ಅನ್ಬಿಟ್ಟು ಹೇಳ್ತಾ ಇಲ್ಲ ಅಂದ್ರೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರನೇ ಸುಳ್ಳು ಅಂತ ಹೇಳ್ತಾ ಇಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಈ ರೀತಿ ನೀವು ನಡೆಸ್ಕೊಂಡು ಕರ್ಕೊಂಡು ಮಾಡಿದ್ರೆ ನಿಮಗೆ ಸುಲಭವಾದಂತ ರೀತಿಯಲ್ಲಿ ಈ ಒಂದು ಓಟ ಓಡಿ ಮುಗಿಸ್ಬೋದು ಅಂತ ಅನ್ಬಿಟ್ಟು ಆ ರೀತಿ ಅವರು ಉಪದೇಶನ ಮಾಡಿದಾರೆ ಯಾಕೆಂದ್ರೆ ಅವ್ರಷ್ಟಕ್ಕೆ ಅವರಾಗೇನೆ ಮಾತಾಡ್ತಿರ್ಲ ಯೇಸು ಸ್ವಾಮಿ ಅವರು ತಂದೆಯ ದೇವ್ರು ಇದನ್ನೇ ಮಾತಾಡ್ಬೇಕು ಇಂತ ವಿಚಾರಗಳನ್ನೇ ನೀವು ಅವ್ರ ಹತ್ರ ಹಂಚ್ಕೋಬೇಕು ಅನ್ಬಿಟ್ಟು ತಂದೆಯ ದೇವ್ರು ಯೇಸು ಕ್ರಿಸ್ ಹೇಳಿ ಕಳ್ಸಿದ್ರು ಅದನ್ನ ಮಾತ್ರ ಅವರು ಹಂಚ್ಕೊಂಡ್ರು ಅದನ್ನ ಮಾತ್ರ ಅವ್ರು ಬಯಲಿ ಬಿಚ್ಚಿಟ್ರು ಪ್ರಿಯ ಸೋದರ ಮತ್ತು ಸೋದರಿ ಇನ್ನು ನಾವ್ ನೋಡ್ಬೇಕಾದ್ರೆ ಇನ್ನು ಹಲವಾರು ಸಂಗತಿ ಇದೆಯಂತೆ ಪರಲೋಕದ ಒಂದು ಸಂಗತಿಗಳನ್ನೆಲ್ಲ ಯೇಸು ಕ್ರಿಸ್ತರು ತಂದೆ ದೇವ್ರ ಅವಕಾಶ ಕೊಟ್ಬಿಟ್ಟಿದ್ರೆ ಇನ್ನು ಹಲವಾರು ಸರಿ ಹೇಳೋದಕ್ಕೆ ಅವಕಾಶ ಇರ್ತಿತ್ತು ಆದ್ರೆ ಅದ್ ಯಾವ್ದು ಕೂಡ ಹೇಳ್ದಂತೆ ಮನುಷ್ಯನ ಶಕ್ತಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ ಮಾತ್ರ ಬಿಚ್ಚಿಟ್ಟಿ ಯೇಸು ಕ್ರಿಸ್ತರು ಆ ಒಂದು ಒಳ್ಳೆ ಮಾದರಿನ ರೀ ಒಂದು ವಾಕ್ಯ ಹೋದ್ಬಿಡಣ ನೋಡಿ ಯೋಹಾನ ಹನ್ನೆರಡನೇ ಅಧ್ಯಾಯ ನಲ್ವತ್ತೊಂಬತ್ತನೇ ವಚನ ಇಲ್ಲೂ ಕೂಡ ಅದೇ ಒಂದು ವಿಚಾರನೆ ಹೇಳದು ಯೋಹಾನ ಹನ್ನೆರಡನೇ ಅಧ್ಯಾಯ ನಲವತ್ತ ಒಂಬತ್ತನೇ ವಚನ ಆ ನಂತರ ಯೋಹಾನ ಏಳನೇ ಅಧ್ಯಾಯ ಹದಿನಾರನೇ ವಚನ ಓದಿ ಸೋದರ ಸೋದರಿ ಏಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿತ್ತದನ್ನು ಹೇಳಬೇಕು ಹೀಗೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ನೋಡಿದ್ರ ಪ್ರಿಯರೇ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದನ್ನ ಮಾತ್ರನೇ ಸ್ಪಷ್ಟವಾಗಿ ಹೇಳಿದ್ರಂತೆ ಅದನ್ನೇ ಏಸು ಕ್ರಿಸ್ತರ ಪಾಲನೆ ಮಾಡಿರೋದು ನೋಡಿ ನಾವಾದ್ರೂ ಏನ್ ಮಾಡ್ಬಿಡ್ತೀವಿ ಸ್ವಲ್ಪ ಸೇರ್ಸಿ ಹೇಳ್ಬಿಡ್ತೀವಿ ಇಲ್ಲ ಒಂದ್ ಸ್ವಲ್ಪ ಗಾಳಿ ಆಡ್ಬಿಡ್ತೀವಿ ಆದ್ರೆ ಪ್ರಿಯರೇ ಏಸು ಕ್ರಿಸ್ತರು ಯಾವುದೇ ಕಾರಣಕ್ಕೂ ಇಂತ ಒಂದು ಸಂಗತಿಗೆ ಕೈಯೇ ಹಾಕ್ಲಿಲ್ಲ ತಂದೆ ದೇವರು ಏನ್ ಹೇಳ್ಕೊಟ್ರು ಅಷ್ಟನ್ನು ಮಾತ್ರ ಹೇಳಿದ್ರಂತೆ ಈಗ ಇನ್ನೊಂದು ವಾಕ್ಯ ಓದೋಣ ಯೋಹಾನ ಏಳನೇ ಅಧ್ಯಾಯ ಹದಿನಾರನೇ ವಚನ ಓದಿ ರೇಷ್ಮ ಸಿಸ್ಟರ್ ಅದಕ್ಕೆ ಎಸ್ಸು ನಾನು ಹೇಳುವ ಬೋಧನೆಯು ನನ್ನದಲ್ಲ ನನ್ನನ್ನು ಕಳಿಸಿದ ತನದು ನಮ್ಗೆ ಪಾಯಿಂಟ್ ಸಿಕ್ಬಿಟ್ಟಿದೆ ದಯವಿಟ್ಟು ಎಲ್ರು ಕೂಡ ಅಂಡರ್ ಏನ್ ಮಾಡ್ಕೊಳ್ಳಿ ಹಾ ಯಾರಾದ್ರೂ ಏನಾದ್ರು ಎಸ್ ಕ್ರಿಸ್ತರು ಸ್ವಂತವಾಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕ್ಬಿಟ್ರು ಅಂತ ಅನ್ಬಿಟ್ಟು ಯಾರೇ ಹೇಳಿದ್ರು ಇಲ್ಲಾರಿ ತಂದೆಯ ದೇವರು ಏನ್ ರೂಲ್ಸ್ ಏನ್ ರೆಗ್ಯುಲೇಷನ್ಸ್ ಗಳು ಹಾಕಿ ಅಂತ ಅನ್ಬಿಟ್ಟು ಹೇಳಿ ಕಳ್ಸಿದ್ರು ಅಂತದನ್ನ ಮಾತ್ರನೇ ಯಸು ಟಚ್ ಮಾಡಿ ಮಾತಾಡಿದ್ದು ಪ್ರಿಯ ಸೋದರ ಮತ್ತು ಸೋದರ ನೋಡಿ ಎಂತ ಒಂದು ವಿಧಿಯತೆಯನ್ನ ಹೆಸು ತೋರಿಸ್ತಾ ಇದ್ರ ಅಂತಂದ್ರೆ ತಂದೆಗೆ ಅಂತ ವಿಶೇಷವಾದಂತ ಒಂದು ವಿಧಿಯತೆ ಆ ಒಂದು ವಿಧಿಯತೆ ನಮ್ಮಲ್ಲೂ ನಿಮ್ಮಲ್ಲೂ ತಂದೆಯ ದೇವರು ಹೆಸು ಎದುರು ನೋಡ್ತಾ ಇದಾರೆ ಅದನ್ನ ನಾವು ಪೂರೈಸೋದಕ್ಕೆ ಶಕ್ತಿ ಸಾಮರ್ಥ್ಯದಿಂದ ನೋಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ ನಾವು ಇಲ್ಲಿ ಸ್ವಲ್ಪ ನಿಂತು ಗಮನಿಸಲಿರುವ ಸಂಗತಿ ಏನೆಂದರೆ ಕರ್ತನ ಪ್ರತಿನಿಧಿಗಳೆಲ್ಲರೂ ಬೋಧನೆಗಳು ಈ ಮಾದರಿಯಲ್ಲೇ ಇರಬೇಕು ಅವುಗಳು ಮಾನವ ಕಲ್ಪಿತವಾದ ಮಾನವ ಕಲ್ಪಿತವಾದವುಗಳ ವಿಷಯವಾಗಲಿ ತತ್ವ ಬೋಧನೆಗಳ ವಿಷಯವಾಗಲಿ ಆಗಿರಬಾರದು ಆದರೆ ಅದು ದೇವರ ವಾಕ್ಯದ ವಿಷಯವಾಗಿರಬೇಕು ಕನಸು ಕಂಡ ಪ್ರವಾದಿಯು ಕನಸನ್ನು ತಿಳಿ ತಿಳಿಸಿದರೆ ತಿಳಿಸಲಿ ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ ಎರೆಮೆಯ ಇಪ್ಪತ್ಮೂರು ಇಪ್ಪತ್ತೆಂಟು ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ ಏಷಾಯ ಎಂಟು ಇಪ್ಪತ್ತು ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಎರಡು ತಿಮೋತಿ ನಾಲ್ಕು ಎರಡು ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಇಬ್ರಿಯಾ ನಾಲ್ಕು ಹನ್ನೆರಡು ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ಯೋಹಾನ ಹದಿನೇಳು ಹದಿನೇಳು ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಅಪೋಸ್ತಲ ಕೃತ್ಯಗಳು ನಾಲ್ಕು ಹದಿಮೂರು ಮತ್ತು ಆತನಿಂದ ಕಲಿತವರಾಗಿದ್ದರು ಹೀಗೆ ಕರ್ತನಿಗೂ ಆತನ ಸತ್ಯಸಾಕ್ಷಿಯ ನುಡಿಗಳಿಗೂ ಯಾರು ನಂಬಿಗಸ್ತರೋ ನಿಷ್ಠೆಯುಳ್ಳವರು ಆಗಿರುವರೋ ಅವರು ಆ ನುಡಿಗಳ ವಿಷಯವಾಗಿ ಅಸ್ಪಷ್ಟವಾಗಿಯೂ ಅನಿಶ್ಚಿತವಾಗಿಯೂ ನುಡಿಯರು ಆದರೆ ದೇವರ ಸಂದೇಶವನ್ನು ಅಂದರೆ ಜನರೆಲ್ಲರಿಗೂ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಕ್ಕ ಸಮಯದಲ್ಲಿ ಪ್ರಕಟ ಪಡಿಸುವರು ಆತ್ಮೀಯ ಸಹೋದರ ಮತ್ತು ಸಹೋದರರೇ ನೋಡಿ ನಾವಿಲ್ಲಿ ಗಮನಿಸಬೇಕಾಗಿರೋ ಒಂದು ಪಾಠನೇ ಇದು ಒಂದು ಒಂದು ಪಾಠನೇ ಇದು ಒಂದು ಟಾಪಿಕ್ ಆಗೇನೆ ಇದೆ ಏನ್ ಇದ್ರ ಟಾಪಿಕ್ ಹೆಸರು ಅಂತ ನಾವು ನೋಡಬೇಕಾದ್ರೆ ಯಾವ ತರ ನಾವು ಹೇಳ್ಕೊಡ್ಬೇಕು ಅಂತ ಅನ್ಬಿಟ್ಟು ಏನಾದ್ರು ಒಂದು ಪ್ರ ಪಾಠ ತೆಗೆದ್ರೆ ಈ ಒಂದು ವಾಕ್ಯಗಳೇ ಆ ಒಂದು ಪಾಠಕ್ಕೆ ಅನುಗುಣವಾಗಿದೆ ಪ್ರಿಯರೇ ಏಸು ಕ್ರಿಸ್ತರು ಹೇಗೆ ಅವರು ಪಾಠ ತೆಗೆದ್ರು ಅದೇ ರೀತಿ ಶಿಷ್ಯಂದಿರು ಕೂಡ ತೆಗೆದ್ರು ಈಗ ನಾವು ನೀವುಗಳೆಲ್ಲರನ್ನು ಕೂಡ ಏಸು ಕ್ರಿಸ್ತರ ಒಂದು ಬೋಧನೆಯನ್ನ ಹೇಗೆ ಅನುಸರಿಸಿ ನಡ್ಕೊಂಡು ಹೋಗ್ತಾ ಇದೀವೋ ಅದ್ರ ತಕ್ಕಂತ ಪಾಠಗಳನ್ನ ತೆಗಿತಿದೀವೋ ಅದ್ರ ತಕ್ಕಂತ ರೀತಿಯಲ್ಲೇ ಇರ್ಬೇಕಂತೆ ಪ್ರಿಯರೇ ಈ ಒಂದು ದೇವರ ವಾಕ್ಯ ಇದೆಯಲ್ಲ ಇದನ್ನ ನಾವು ತಪ್ಪಾದಂತ ರೀತಿಯಲ್ಲಿ ಹೇಳ್ಬಾರ್ದಂತೆ ಏನೋ ಒಂದು ಕನ್ಸು ಬಿದ್ದಿರುತ್ತೆ ಇದು ಹೇಳ್ತಾರಲ್ಲ ಸಬ್ಜೆಕ್ಟ್ ಮಾತಾಡ್ತಾರಲ್ಲ ಸ್ಪೀಕರ್ಗೆ ಆ ಒಂದು ಕನ್ಸನ್ನ ಪಾಠದೊಳಗಡೆ ನುಗ್ಸೋದು ಅದೇ ರೀತಿಯಾಗಿ ಏನೋ ಒಂದು ತಪ್ಪಾದಂತ ರೀತಿಯಲ್ಲಿ ಮಾರ್ಗದರ್ಶನ ತೋರ್ಸೋದು ಇದನ್ನೆಲ್ಲ ಮಾಡಲೇಬಾರದಂತೆ ಪ್ರಿಯ ಸೋದರ ಮತ್ತು ಸೋದರಿಯರೇ ಏನ್ ಟಾಪಿಕ್ ಇರುತ್ತೋ ಆ ಒಂದು ಟಾಪಿಕ್ ನ ಮಾತ್ರ ತೆಗೆದು ಅದ್ರಲ್ಲಿ ಏನ್ ಆತ್ಮಿಕವಾದಂತ ಒಂದು ಪಾಠ ಇದೆ ಇದರಿಂದ ನನ್ನ ಒಂದು ಕ್ಯಾರೆಕ್ಟರ್ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ರೀತಿಯಲ್ಲೇನೆ ಪಾಠ ತೆಗೆದೇ ನಿಲ್ಲಿಸ್ಬೇಕಂತೆ ಪ್ರಿಯರೇ ಸೇರಿಸಿ ಹೇಳೋದು ತಪ್ಪಾದಂತ ರೀತಿಯಲ್ಲಿ ಮಾತಾಡೋದು ಮಾಡ್ಲೇಬಾರ್ದು ಅನ್ಬಿಟ್ಟು ಎರೇಮಿಯ ಇಪ್ಪತ್ ಮೂರನೇ ಅದೇ ಇಪ್ಪತ್ತೆಂಟನೇ ವಶದಲ್ಲಿ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಲ್ಲೂ ಕೂಡ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ದೇವರ ಒಂದು ಉಪದೇಶ ಅಂದ್ರೆ ಈ ಒಂದು ವಾಕ್ಯಗಳೆಲ್ಲ ಇದೆಯಲ್ಲ ಈ ವಾಕ್ಯಗಳೆಲ್ಲನು ಕೂಡ ದೇವರೇನೆ ಆ ಕೊಟ್ಟಿರೋದು ಅಂತ ಅನ್ಬಿಟ್ಟು ಅದಕ್ಕೆ ಗೌರವನ ಕೊಡೋ ಕೊಡೋತರ ಅದರಿಂದ ಮತ್ತೊಬ್ಬರಿಗೆ ತರ ಅಂದ್ರೆ ಒಂದು ಜೀವನ ಒಂದು ಸರಳವಾದಂತ ರೀತಿಯಲ್ಲಿ ನಡೆಸೋ ನಡ್ಸೋತರ ಬೋಧನೆನ ಮಾಡ್ಬೇಕಂತೆ ಪ್ರಿಯರೇ ಆ ದೇವರ ಒಂದು ವಾಕ್ಯ ನನ್ನಿಂದನೇ ಬಂದಿರೋದು ನಾನೇ ಈ ಒಂದು ಪಾಠನ ಕಣ್ಣಿಡ್ದಿದೀನಿ ಈ ಒಂದು ಪಾಠ ನಿಮಗಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ತರ ಮಾಡಬಾರ್ದಂತೆ ಆತ್ಮೀಯರೇ ಆ ಒಂದು ಪಾಠಗಳನ್ನ ಕೇಳುವಂತವ್ರು ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ದೇವರು ನಮ್ಗೆ ಇಷ್ಟೆಲ್ಲಾ ಕೊಟ್ಟಿದಾರಲ್ಲ ನಾವ್ ದೇವ್ರಿಗೆ ಏನಾದ್ರು ಒಂದು ಕೊಡ್ಬೇಕಲ್ಲ ಅನ್ಬಿಟ್ಟು ತನ್ನ ಜೀವನನೇ ಸಮರ್ಪಿಸೋ ರೀತಿಯಲ್ಲಿ ಪಾಠನ ಮಾಡ್ಬೇಕು ಅನ್ಬಿಟ್ಟು ಏಷಾಯ ಎಂಟನೇ ಅಧ್ಯಾಯ ಇಪ್ಪತ್ತಿನ ವರ್ಷದ ಹೇಳ್ತಾ ಇದಾರೆ ಇನ್ನೊಂದು ಉಲ್ಲೇಖನೂ ಕೂಡ ಮಾಡ್ತಾರೆ ನೋಡಿ ದೇವ್ರ ವಾಕ್ಯ ಇದೆಯಲ್ಲ ಸಾರೋ ಹೆಂಗಿರ್ಬೇಕಂತಂದ್ರೆ ಅವರು ಅನಾನುಕೂಲದಲ್ಲಿ ಅಂದ್ರೆ ಎಲ್ಲಾ ತರ ಒಂದು ಶೋಧನೆ ಕಾಲದಲ್ಲಿ ಇದ್ರೂ ಸರಿ ಎಲ್ಲ ಏನು ಶೋಧನೆ ಇಲ್ಲದೆ ಇದ್ರು ಸರಿ ಆದ್ರೆ ಅವ್ರು ಹೆಂಗಿರ್ಬೇಕು ಅಂದ್ರೆ ಆಸಕ್ತಿಯಾಗಿ ದೇವ್ರ ವಾಕ್ಯನ ತಗೋ ಸಾರ್ಬೇಕು ಅಂದ್ರೆ ಪಾಠ ಕೇಳ್ತೀನಿ ಅಂತ ಹೇಳೋ ಅಂತ ಸಹೋದರ ಸೌದರಿ ಮಧ್ಯದಲ್ಲಿ ಇಂತ ವಿಚಾರ ನಮ್ಗೆ ಹೇಳ್ಕೊಡಿ ಅಂತ ಯಾರಾದ್ರೂ ಕೇಳಿದ್ರು ಅಂತಂದ್ರೆ ಸಹೋದರುಗಳು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನೇ ಅನಾನುಕೂಲ ಇರ್ಲಿ ಅವ್ರ ಕೆಲಸದಲ್ಲೇ ಬ್ಯುಸಿ ಇರ್ಲಿ ಅವ್ರದ್ದು ಏನೇ ಒಂದು ಪರ್ಸನಲ್ ಇಶ್ಯೂಸೇ ಇರ್ಲಿ ಇರ್ಲಿ ಏನೇ ಇರ್ಲಿ ಕುಂದು ಕೊರತೆ ಇರ್ಲಿ ಅದನ್ನೆಲ್ಲ ಬದುಕಿ ಇಟ್ಬಿಟ್ಟು ಅವರು ದೇವ್ರ ಮಕ್ಕಳಿಗೋಸ್ಕರ ಅವರು ದೇವರ ವಾಕ್ಯನ ಹೇಳ್ಕೊಡೋ ರೀತಿಯಲ್ಲಿ ಇರ್ಬೇಕಂತೆ ಇದು ನಮಗೆ ಎಲ್ಲಾರ್ಗು ಒಂದು ಆತ್ಮಿಕವಾದಂತ ಪಾಠ ಪ್ರಿಯ ಸೋದರ ಮತ್ತು ಸೋದರ ನಿಜವಾಗ್ಲು ಇದು ಈ ಒಂದು ಪಾಯಿಂಟ್ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಮತ್ತೊಬ್ಬರನ್ನ ನಾವು ಎಂಕರೇಜ್ ಮಾಡಿಕೊಂಡು ನಮ್ಮನ್ನು ಕೂಡ ನಾವು ಎಂಕರೇಜ್ ಆಗಿ ನಡೆಯೋದಕ್ಕೆ ಇದೊಂದು ಸಾರ್ಥಕವಾದಂತ ಒಂದು ವಾಕ್ಯ ಇದನ್ನೇ ಎರಡು ತಿಮೂತಿ ನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳಿದ್ದಾರೆ ಇನ್ನೊಂದು ವಿಚಾರನು ಕೂಡ ಹೇಳ್ತಾರೆ ಇದು ತುಂಬಾ ಇಷ್ಟಕರವಾದಂತ ಒಂದು ಪಾಯಿಂಟ್ ಇದು ಇದು ವಾಕ್ಯನ ಓದ್ಬಿಡೋಣ ನೋಡಿ ಇದು ನನಗೆ ತುಂಬಾ ಇಷ್ಟ ಇಬ್ರಿಯ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಓದಿ ಇಬ್ರಿಯ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಇಬ್ಬಾಯಿ ಕಂತಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ ನೋಡಿದ್ರ ಪ್ರಿಯರೇ ಇದು ತುಂಬಾ ತುಂಬಾ ಆ ತುಂಬಾ ಮನಸ್ಸಿಗೆ ಹತ್ರ ಆಗುವಂತಹ ಒಂದು ವಾಕ್ಯ ರೀ ಏನಿದ್ರ ಅರ್ಥ ಅಂತಂದ್ರೆ ತುಂಬಾ ಡೀಪ್ ಆಗಿ ನಾವು ಮೆಡಿಟೇಷನ್ ಮಾಡೋಣ ಬನ್ನಿ ದೇವ್ರ ವಾಕ್ಯ ಇದೆಯಲ್ಲ ಇದು ಸಜೀವವಾದದ್ದು ಅಂದ್ರೆ ಏನರ್ಥ ಅಂತಂದ್ರೆ ಒಂದೊಂದು ವಾಕ್ಯಗಳು ಮತ್ತೆ ಒಂದೊಂದು ವಿಚಾರಗಳು ಹೇಳುತ್ತಲ್ಲ ಪಾಠಗಳು ಅದೆಲ್ಲ ಏನಾಗಿದೆ ಅಂತಂದ್ರೆ ಜೀವ ಇದೆಯಂತೆ ಅದ್ರಲ್ಲಿ ಪ್ರಿಯರೇ ನಿರ್ಜೀವವಾದಂತ ಒಂದು ಕ ಕೆಲ್ಸಕ್ಕೆ ಈ ಒಂದು ವಾಕ್ಯಗಳನ್ನ ನಾವ್ ಹಾಕಿದ್ವಿ ಅಂದ್ರೆ ಆ ನಿರ್ಜೀ ನಿರ್ಜೀವವಾದದ್ದು ಜೀವಕರವಾದಂತ ರೀತಿಯಲ್ಲಿ ಕಾರ್ಯ ಸಾಧಿಸ್ಬಿಡುತ್ತೆ ಅಂದ್ರೆ ಏನರ್ಥ ಅಂತಂದ್ರೆ ಆ ಒಂದು ಮನ್ ಕುಗ್ಗೋಗಿರುವಂತ ಒಂದು ವ್ಯಕ್ತಿಗೆ ಒಳ್ಳ ಒಂದು ವಾಕ್ಯನ ಈ ತರ ದೇವ್ರ ವಾಕ್ಯ ನಿನ್ಗೆ ಹೇಳ್ತಾ ಇದಿಯಪ್ಪ ಅಂತ ಅನ್ಬಿಟ್ಟು ಏನಾದ್ರು ಹೇಳ್ಬಿಟ್ರೆ ಕುಗ್ಗೋಗಿರೋನ್ ಹೇಗೆ ಬಲಪ್ರಾಯಕ್ತನ ಆಗ್ತಾನೋ ಆ ರೀತಿಯಂತೆ ಪ್ರಿಯ ಸೋದರ ಮತ್ತು ಸೋದರ ಅದು ಅಲ್ದಂತಾನೆ ಇದು ಇಬ್ಬಾಯಿ ಕತ್ತಿಗಿಂತ ಹಾದುವಾದದ್ದು ಅಂದ್ರೆ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಕತ್ತಿಗೆ ಏನ್ ಗೊತ್ತು ರಾಜ ಯಾರು ಮಂತ್ರಿ ಯಾರು ಸೈನಿಕ ಯಾರು ಅಂತ ಗೊತ್ತಿರುತ್ತಾ ಯಾರು ಬೇಕಾದ್ರೂ ಹಿಡ್ದು ಹಿಂಗೆ ಹಂಗೆ ಹಿಂಗೆ ಮಾಡ್ಬಿಟ್ರೆ ಪ್ರಾಣ ಹೊಂಟೆ ಹೋಗ್ಬಿಡುತ್ತೆ ಅದೇ ತರಾರಿ ದೇವ್ರ ವಾಕ್ಯ ಯಾರನ್ನ ಮೇಲು ಕೀಳು ದುಡ್ಡಿರೋರು ಗುಣ ಇರೋರು ಗುಣ ಇಲ್ದೇ ಇರೋರು ಕೀಳ್ ಮಟ್ ಏನು ನೋಡಲ್ಲ ರೀ ಅದ್ ಏನ್ ನಡೆಯುತ್ತೆ ಅಂತಂದ್ರೆ ದೇವ್ರ ವಾಕ್ಯದ ಪ್ರಕಾರ ನಡೀತಾ ಇದಾರ ಇಲ್ವಾ ನಡೀತಾ ಇಲ್ಲ ಅಂದ್ರೆ ಕಟ್ ಆಫ್ ನಡೀತಾ ಇದ್ರು ಅಂತಂದ್ರೆ ಇನ್ನು ನಡೆಯಪ್ಪ ಅಂತ ಅನ್ಬಿಟ್ಟು ಎಂಕರೇಜ್ ಮಾಡೋ ತರ ಅಂತ ದೇವ್ರ ವಾಕ್ಯ ಪ್ರಿಯ ಸೋದರ ಮತ್ತು ಸೋದರ ನೋಡಿದ್ರ ಇದ್ರಲ್ಲಿ ನಮಗ್ ವೇದ ಭಾವನೆ ಇಲ್ಲ ದೇವ್ರ ವಾಕ್ಯ ಇದು ಏನ್ ಇದು ಇದು ಯಾಕಿದು ಇಷ್ಟು ಉಲ್ಲೇಖ ಮಾಡಿ ಹೇಳ್ತಾ ಇದಾರೆ ಅಂತಂದ್ರೆ ಹೆಚ್ಚು ಕಮ್ಮಿ ಬೈಬಲ್ ಅಲ್ಲಿ ನಮ್ಗೆ ಸಂತೈಸುವಂತ ಒಂದು ವಾಕ್ಯಗಳು ಅಂತ ಅಂದ್ಬಿಟ್ಟು ಹಲವಾರು ಇದೆ ರೀ ಆ ಕುಗ್ಗೋಗಿರುವಂತ ಸಂದರ್ಭದಲ್ಲಿ ದುಃಖದಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ನಿರಾಶ್ರತೆಯಿಂದ ಇರುವಂತ ಒಂದು ಸಂದರ್ಭದಲ್ಲಿ ಅಂತಂತ ಒಂದು ಕೀರ್ತನೆಗಳೆಲ್ಲ ಇದೆ ಆ ತೊಂಬತ್ತ ಎರಡನೇ ಕೀರ್ತನೆ ನೂರ ಇಪ್ಪತ್ತೊಂದನೇ ಕೀರ್ತನೆ ಐವತ್ತೊಂದನೇ ಕೀರ್ತನೆ ಆಮೇಲಿಂದ ಕೀರ್ತನೆ ಒಂದೇ ಕೀರ್ತನೆ ಈ ಒಂದು ಇವೆಲ್ಲಾ ಕೀರ್ತನೆಗಳೆಲ್ಲ ಇದೆಯಲ್ಲ ಈ ಎಲ್ಲಾ ಕೀರ್ತನೆಗಳು ಅಂತಂತ ಸಂದರ್ಭದಲ್ಲಿ ನೀವು ಓದಿದ್ರಿ ಅಂತಂದ್ರೆ ನೋಡಿ ಆತ್ಮೀಯರೇ ನಿಜವಾಗ್ಲು ನಿಮ್ಮ ಮನಸ್ಸು ಚೈತನ್ಯ ಭಾವಕವಾಗ ಹೋಗುತ್ತೆ ಯಾರೋ ನಿಮ್ಮ ಬಳಿ ನಿಂತಿ ಆ ನಿಮ್ಗೆ ಧೈರ್ಯ ಕೊಟ್ಟೋತರ ಅದ್ ಯಾರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ತಂದೆ ದೇವ್ರೆ ನಿಮ್ಗೆ ಧೈರ್ಯ ಕೊಟ್ಟು ಒಳ್ಳೆ ರೀತಿ ನಡ್ಸೋತರ ಇಷ್ಟೆಲ್ಲ ಪ್ರಯೋಜನಕರವಾದಂತ ಒಂದು ವಾಕ್ಯಗಳು ಬೈಬಲ್ ನಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಸತ್ಯವೇದದಲ್ಲಿ ಆಡಕವಾಗಿದೆ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಹುಡುಕಿ ಓದ್ತಾ ಇಲ್ಲ ಆ ಒಂದ್ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಆ ಮತ್ತೊಬ್ಬ ಸೋದರನ್ಗೋ ಸಹೋದರಿಯರ್ಗೋ ಅನ್ನೇನ್ಗೂ ಹಂಚ್ಕೋತೀವಿ ಆ ರೀತಿ ಮಾಡಕ್ ಹೋಗ್ಬಾರ್ದು ರೀ ನಮ್ಗೆ ಏನೇ ಒಂದು ಕಳವಳ ತೊಂದರೆ ಏನೇ ಇದ್ರು ಕೂಡ ನಾವು ದೇವ್ರ ಬಳಿ ಹತ್ರ ಹಂಚ್ಕೊಂಡ್ರೆ ಅದ್ರಲ್ಲಿ ಸಿಗುವಂತ ಒಂದು ತೃಪ್ತಿ ಬೇರೆ ಯಾವ್ದ್ರಲ್ಲೂ ಇಲ್ಲ ಅದಾದ್ಮೇಲೆ ಪ್ರಿಯರೇ ಇದನ್ನ ನಮ್ಗೆ ಇಬ್ರಿಯ ನಾಲ್ಕನೇ ಅದಿಯ ಹನ್ನೆರಡನೇ ವಚನದಲ್ಲಿ ಹೇಳಿದಾರೆ ನೆಕ್ಸ್ಟ್ ಯೋಹಾನ ಈ ಹದಿನೇಳನೇ ಅದಿಯ ಹದಿನೇಳನೇ ವಚನದಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದನ್ನು ಸತ್ಯದಲ್ಲಿ ಸರಿಪಡಿಸಿ ಪ್ರತಿಷ್ಠಿ ಅಂದ್ರೆ ಏನಂತ ಅಂತ ನಾವು ನೋಡ್ಬೇಕಾದ್ರೆ ಸತ್ಯ ವಾಕ್ಯನ ಹೇಳ್ತಾರಲ್ಲ ಸತ್ಯ ವಾಕ್ಯ ಹೇಳೋರು ಸತ್ಯ ವಾಕ್ಯ ಕೇಳೋಂಥವ್ರನ್ನ ಅವ್ರ ಜೀವನದಲ್ಲಿ ಪ್ರತಿಷ್ಠೆ ಪಡಿಸ್ಬೇಕು ಅಂದ್ರೆ ಕಾನ್ಸಿಗ್ರೇಷನ್ ಹೊಂದ್ಕೋಬೇಕು ಆ ರೀತಿ ರೀತಿಯವ್ರನ್ನ ಸತ್ಯದಲ್ಲಿ ದುಡುವಾಗ ನಿಲ್ಲಿಸ್ಬೇಕು ರೀ ಇದನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಇದ್ರೆ ನೆಕ್ಸ್ಟ್ ನಾವ್ ನೋಡ್ಬೇಕಾದ್ರೆ ಈ ಎಲ್ಲಾ ಕರ್ತವ್ಯಗಳ್ನು ಕೂಡ ಯಾರು ಮಾಡಿದ್ರು ಅಂತಂದ್ರೆ ಅಪೋಸ್ ಗಳು ನಡ್ಸಿದ್ರು ಮಾಡಿದ್ರು ಈಗ ನಮ್ಮ ನಿಮ್ಮ ಮೇಲೆ ಜವಾಬ್ದಾರಿನ ದೇವ್ರು ಕೊಟ್ಬಿಟ್ಟಿದ್ರೆ ಸಭೆನ ಅಭಿವೃದ್ಧಿ ಪಡಿಸ್ಕೊಂಡು ಆ ಈ ಒಂದು ಇಟ್ಲಿಶಾಗಳನ್ನ ಸಮೃದ್ಧಿಯಾಗಿ ನಡೆಸ್ಕೊಂಡು ವಾಕ್ಯದ ಪ್ರಕಾರ ನಡ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲಿದೆ ಸ್ತ್ರೀಯರ ಕೈಯಲ್ಲೂ ಇದೆ ಸೋದರ ಕೈಯಲ್ಲೂ ಕೂಡ ಇದೆ ಆ ಈ ರೀತಿಯಲ್ಲಿ ಇರ್ಬೇಕಾದ್ರೆ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಸೇರಿ ಆ ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಂತ ಒಂದು ಸಂಗತಿ ನಮ್ಮಲ್ಲೇ ಇರೋದ್ರಿಂದ ಇದನ್ನ ನಾವು ಬಲಪ್ರಾಯಕ್ವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಇದ್ರೆ ಇದ್ರಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ತರ ನಾವು ನೋಡುವಂತವ್ರು ಆಗಿರೋಣ ಆ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ಸುಜಾತಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ ಓದಿ ಸರ್ ನೀನು ಯಾರೆಂಬುದನ್ನು ನಾನು ಬಲ್ಲೇನೋ ಏಸು ಮಾತನಾಡುತ್ತಿರುವಾಗಲೂ ಅಥವಾ ಬಹುಷ್ಯ ಆತನ ವಾಕ್ಯೋಪದೇಶದ ಅಂತ್ಯದಲ್ಲಿಯೂ ಸಭಾ ಮಂದಿರದಲ್ಲಿದ್ದವರಿಗೆ ಮುಂದಿನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು ಹಾ ನಜರೇತಿನ ಯೇಸುವೆ ನಮ್ಮ ಗೊಡವೆ ನಿನಗೇಕೆ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ನಿನ್ನನ್ನು ಬಲ್ಲೆನು ನೀನು ದೇವರು ಪ್ರತಿಷ್ಠಿಸಿದವನೇ ಹೀಗೆ ಮಾತಾಡಿದವನು ಒಬ್ಬ ದೇವ್ವ ಹಿಡಿದವನಾಗಿದ್ದನು ಈ ದಿನದಲ್ಲಿ ಅವನು ಹುಚ್ಚು ಹಿಡಿದ ಮನುಷ್ಯನೆಂದು ಕರೆಯಲ್ಪಟ್ಟು ಅವನ ಬುದ್ಧಿ ಭ್ರಮಣರ ಆಶ್ರಮದಲ್ಲಿ ಇರಬೇಕಾದವನೆಂದು ಹೇಳಲ್ಪಡುವನು ಎಲ್ಲಾ ವಿಧವಾದ ಮಾನಸಿಕ ವಸ್ತೆಯು ದೆವ್ವ ಪೀಡಿತವೆಂದು ನಾವು ಹೇಳುವುದಿಲ್ಲ ಈಗ ನಾವು ಪರಿಶೀಲನೆ ಮಾಡುತ್ತಿರುವ ವಿಷಯದಲ್ಲಿದ್ದಂತೆ ಮಾನಸಿಕ ಅಸ್ವಸ್ಥರೆಲ್ಲರೂ ದುರಾತ್ಮ ಪೀಡಿತರಲ್ಲ ಮೆದುಳಿಗೆ ರೋಗ ತಗಲಿದವರ ಸಂಗತಿಗಳು ಇವೆ ಆದರೆ ಬುದ್ಧಿ ಭ್ರಮಣೆಯಾಗಿರುವುದೆಂದು ನಡೆಸಿಕೊಳ್ಳುತ್ತಿರುವವರಲ್ಲಿ ಅರ್ಧ ಭಾಗದ ಜನರು ಪೂರ್ಣವಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಭಾಗದವರು ದೆವ್ವ ಪೀಡಿತರಾಗಿರುವುದು ಅಂದರೆ ಅವರ ಮನಸ್ಸನ್ನು ಆವರಿಸಿ ಕಾಡುತ್ತಿರುವುದು ಬಹು ಸ್ಪಷ್ಟವಾಗಿದೆ ಇದನ್ನ ಅರ್ಥ ಪ್ರಿಯ ಮತ್ತು ಸೌದರೇ ನೋಡಿ ಇದುವರೆಗೂ ಒಂದು ವಿಶೇಷವಾದಂತ ಒಂದು ಸಂಗತಿನ ನಾವ್ ತಿಳ್ಕೊಂಡ್ವಿ ಈಗ ಇನ್ನೊಂದು ಕಾಂಟೆಕ್ಸ್ ನಲ್ಲಿ ಇನ್ನೊಂದು ಸಂಗತಿನ ನಮ್ಗೆ ತಿಳಿಸ್ತಾ ಇದ್ರೆ ಏನಂತ ನಾವ್ ನೋಡ್ಬೇಕಾದ್ರೆ ನೀನು ನೀನು ಯಾರೆಂಬುದನ್ನು ನಾನು ಬಲ್ಲೆ ಅಂತ ಅನ್ಬಿಟ್ಟು ಈ ಒಂದು ಸೈತಾನು ಆ ಯಾರು ನಾ ಈ ಒಂದು ದೂತ್ರಗಳು ಅಂದ್ರೆ ಫಾಲನ್ ಏಂಜಲ್ಸ್ ಗಳೆಲ್ಲ ಇದಾರಲ್ಲ ಬಿದ್ದೋದಂತ ದೂತ್ರಗಳು ದೇವಗಳಾಗಿ ಮಾರ್ಪಾಟಾಗಿ ಬಂದಿದ್ದಾರಲ್ಲ ಮನುಷ್ಯರ ಮೇಲೆ ಒಕ್ಕಿದ್ರಲ್ಲ ಅವರು ಯೇಸು ಕ್ರಿಸ್ತರ ಸಂಗಡ ಮಾತಾಡ್ತಿರೋಂತ ಒಂದು ಸಂಗತಿ ಯಾರು ಯಾರ ಜೊತೆ ಮಾತಾಡ್ತಿದ್ರು ಅನ್ನೋದನ್ನ ನಮ್ಗೆಲ್ಲರಿಗೂ ಕೂಡ ಗೊತ್ತು ನೋಡಿ ಅಹಾ ನಜರೇತಿನ ರೀತಿನ ನಮ್ಮ ನಮಗೊಡವೆ ನಿನಗೇಕೆ ನಮ್ಮನ್ನು ನಾಶ ಬಂದೆಯಾ ಅಂತ ಅನ್ಬಿಟ್ಟು ಕೇಳ್ಕೊತಾ ಇದಾರೆ ಆದ್ರೆ ಅವ್ರಿಗೆಲ್ಲಾ ಗೊತ್ತು ಈ ನಮ್ಗೆಲ್ಲಾ ನಾಶ ಮಾಡೋದಕ್ಕೆ ಒಂದು ಸಮಯ ಅಂತ ತಂದೆ ದೇವರು ನಿಗದ್ ನಿಗದ ಆ ಸಂದರ್ಭದಲ್ಲೇ ಯೇಸು ಕ್ರಿಸ್ತ ನಮ್ನೆಲ್ಲನು ಕೂಡ ನಾಶ ಪಡ್ಸೋದು ಆದ್ರೆ ಈಗ ಯಾಕೆ ನಮ್ಗೆ ತೊಂದರೆ ಕೊಡ್ತಿದ್ರ ಆಗಿರ್ಬೇಕಾದ್ರೆ ನಮ್ನೆಲ್ಲಾದ್ರೂ ಬೇರೆ ಕಡೆ ಬಿಟ್ಟು ಕಳಿಸ್ಬಿಡಿ ಅಂತ ಅನ್ಬಿಟ್ಟು ಹೇಳ್ತಾರೆ ಆಗ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅವ್ರನ್ನ ಪ್ಲೇಸ್ ಚೇಂಜ್ ಮಾಡಿಸ್ತಾರೆ ಆದ್ರೆ ಇಲ್ಲಿ ನಮ್ಗೊಂದು ವಿಶೇಷವಾದಂತ ಒಂದು ಆತ್ಮೀಕವಾದಂತ ಒಂದು ಸಂಗತಿನ ಇಲ್ಲಿ ಹೇಳ್ತಾ ಇದಾರೆ ನೋಡಿ ನಮ್ಮ ಸಹೋದರ ಆದಂತ ರಜಲ್ ಬ್ರದರ್ ಅವರು ನೋಡಿ ಆತ್ಮೀಯರೇ ಈ ಇದು ದೆವ್ವ ಹಿಡ್ದಿರೋಂತ ಸ್ವಲ್ಪ ಜನರುಗಳಿದ್ದಾರೆ ಆಮೇಲೆ ತಲೆಯಲ್ಲಿ ಬುದ್ಧಿ ಇರಲ್ಲ ಅಲ್ಪ ಸ್ವಲ್ಪ ಬುದ್ಧಿ ಇರತ್ತೆ ಆ ಅಂತ ಜನರುಗಳು ಆಮೇಲೆ ನಾವು ನೋಡ್ಬೇಕಾದ್ರೆ ಅಸ್ವಸ್ಥದಲ್ಲಿರೋಂಥವ್ರು ಅಂದ್ರೆ ಏನಂತ ನಾವು ನೋಡ್ಬೇಕಾದ್ರೆ ಆ ದುರಾತ್ಮ ಪೀಡಿತರು ಇಂತ ಮೂರ್ ಜ ಮೂರು ಗುಂಪಿನ ಜನ್ರುಗಳಿದಾರಂತೆ ಈಗ ಲೋಕದಲ್ಲಿ ನೀವೆಲ್ರು ಕೂಡ ನೋಡಿರ್ತೀರಾ ದೆವ್ವ ಹಿಡ್ದಿರೋರು ಯಾರು ಯಾರು ನೋಡಿಲ್ವಾ ದೇವ್ವ ಹಿಡ್ದಿರೋ ಯಾರು ನೋಡಿದ್ರೆ ಇಲ್ವಾ ಬೈಬಲೋನ್ ಇದ್ದಾಗ ತುಂಬಾ ತರ ನೋಡಿರ್ತೀರಾ ಹಾಗೆಲ್ಲ ನೋಡಿರ್ತೀರ ಸಪೋಸ್ ನೋಡಿರ್ದಿರೋರು ಕೂಡ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾವ್ ನಿಮ್ಗೆ ಈಗ ತಿಳಿಸ್ಕೊಡ್ತೀವಿ ನೋಡಿ ಆತ್ಮೀಯರೇ ಅವರು ಯಾಕೆ ಆ ಒಂದು ದೆವ್ವಗಳು ಆ ಒಂದು ವ್ಯಕ್ತಿಗಳ ಹತ್ರ ಬರೋದು ಅಂತ ನಾವು ನೋಡ್ಬೇಕಾದ್ರೆ ಅವರು ಮೊದಲನೇದಾಗಿ ಅವರೇ ಒಂದು ಮಾನಸಿಕವಾಗಿ ಬಲಹೀನರವಾಗಿದ್ರು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅಂದ್ರೆ ಆ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಅವ್ರ ಬಗ್ಗೆನೆ ಅವ್ರಿಗೆ ನಂಬಿಕೆ ಇಲ್ದಿರೋ ತರ ಅವರಲ್ಲೇ ಏನೋ ಒಂದು ರೀತಿ ಶಕ್ತಿ ಅಟ್ಯಾಕ್ ಆಗಿದೆ ನನ್ಗೆ ಅನ್ನೋ ತರ ಬಲಹೀನವಾಗಿ ಬಿದ್ದೋಗ್ತಾರಲ್ಲ ಅಂತ ವ್ಯಕ್ತಿಗಳಲ್ಲಿ ಈ ಒಂದು ಬಿದ್ದೋದಂತ ದೂತರುಗಳು ಏನ್ ಮಾಡ್ತಾರೆ ಹೊಕ್ಕಿ ಆ ಬೇರೆ ಬೇರೆ ಒಂದು ಕರ್ತವ್ಯಗಳನ್ನ ಮಾಡೋದು ನಾವು ಸಹಜ ಇದನ್ನ ಎಲ್ಲಾ ಲೋಕದಲ್ಲಿರುವಂತ ಎಲ್ಲಾ ಕಡೆನೂ ಕೂಡ ದೇವಗಳ ಅಟ್ಯಾಕ್ ಆಗಿರ ಈ ತರ ನಡೆದಿರುತ್ತೆ ಸಹಜವಾಗಿ ಆದ್ರೆ ಕ್ರೈಸ್ತರಾಗಿರೋಂಥ ನಿಜವಾದ ಅಲ್ಲಿ ಈ ಒಂದು ಇರುವಂತ ಮಕ್ಕಳಿಗೆ ಯಾಕೆ ದೆವ್ವ ಹಿಡಿಯಲ್ಲ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಏನ್ ಹಿಡಿಯಲ್ವಾ ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲು ದೊಡ್ಡದಾಗಿ ಅಂದ್ರೆ ಈ ತರ ಅವ್ರ ಮೈ ಮೇಲೆ ಹಾನಿ ಮಾಡ್ಕೊಳ್ಳೋದು ಜೋರ ಕಿರ್ಚೋದು ಆತರ ಈ ತರ ಎಲ್ಲಾ ಮಾಡೋದು ಈ ತರ ಎಲ್ಲಾ ದೊಡ್ಡದಾಗೆಲ್ಲ ನಡೆಯಲ್ಲ ಆ ಯಾವ್ ತರ ದೇವಗಳು ಹಿಡಿಬಹುದು ಅಂತ ನಾವು ನೋಡ್ಬೇಕಾದ್ರೆ ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳೋದು ಅವನ್ನ ಒಂದು ಹೇಳಿಗೆನ ನೋಡದೆ ಸಹಿಸೋದು ಈ ತರ ಒಂದು ಸಣ್ಣ ಪುಟ್ಟ ತರ ಅಂದ್ರೆ ಹೇಗೆ ಅಂತಂದ್ರೆ ಪೇತ್ರನಲ್ಲಿ ಹೆಂಗೆ ದೆವ್ವ ಹೋಗ್ತು ನೋಡ್ದಿರ ನೋಡ್ತೀರ ಅಲ್ವಾ ಪೇತ್ರನ ಬಳಿಯಲ್ಲಿ ಒಂದು ದುರಾತ್ಮ ಹೊಕ್ಕದಾಗ ಆ ಪೇತ್ರನ್ ಹೆಂಗೆ ಯೇಸು ಸ್ವಾಮಿ ಒಂದು ಯೋಜನೆನ ತಡೆಗಿಟ್ನೋ ಅದೇ ತರ ಆತರ ದೊಡ್ಡ ದೊಡ್ಡದಾಗಿ ನಡೆಯೋದೆಲ್ಲ ಬೇರೆ ಕಡೆ ಇಲ್ಲಿ ನಡೆಯಲ್ಲ ಈಗ ನಾವು ಕಮ್ ಟು ದ ಪಾಯಿಂಟ್ ನಾವು ಪಾಯಿಂಟ್ ಬಂದ್ಬಿಡೋಣ ಆತ್ಮೀಯರೇ ಈ ತರ ಯಾಕೆ ಆ ಒಂದು ಮನುಷ್ಯನಲ್ಲಿ ನಡೆಯುತ್ತೆ ಅಂತಂದ್ರೆ ಮೊದ್ಲನೇದಾಗಿ ಅವರು ಬಲಹೀನವಾಗಿರೋದ್ರಿಂದಲೇ ಈ ತರ ಬಿದ್ದೋದಂತ ದೂತ್ರಗಳು ಅವ್ರ ಮಧ್ಯದಲ್ಲಿ ಬರೋದು ಅವರು ಬಲ ಹೊಂದ್ಕೋಬೇಕು ಅಂತಂದ್ರೆ ಅವ್ರು ಮೊದಲನೇದಾಗಿ ದೇವ್ರು ಹಾಕಿದ ಮೇಲೆ ದೇವ್ರ ಮೇಲೆ ವಿಶ್ವಾಸ ಮಡಗುದ್ರು ಅಂತಂದ್ರೆ ಮತ್ತೆ ಆ ದುರಾತ್ಮ ಅವ್ರ ಬಳಿ ಬರಕ್ಕೆ ಸಾಧ್ಯನೇ ಇಲ್ಲ ಇದು ನಮ್ಗೆ ಬೈಬಲ್ ವಿತ್ ಪ್ರೂಫ್ ಕೊಡುತ್ತೆ ನೆಕ್ಸ್ಟ್ ಬುದ್ಧಿ ಮಾಂದ್ರರು ಅಂದ್ರೆ ಯಾವ ತರ ಅಂತಂದ್ರೆ ಆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರುತ್ತೆ ಜಾಸ್ತಿ ತಿಳುವಳಿಕೆ ಇರಲ್ಲ ಈ ಎಕ್ಸಾಂಪಲ್ ಈಗ ಇರುವಂತ ಒಂದು ತಿಳುವಳಿಕೆ ಅದೇ ತರ ಬೇರೆ ಜನರನ್ನ ನಾವು ನೋಡ್ಬೇಕಾದ್ರೆ ತಿಳುವಳಿಕೆ ಕಮ್ಮಿ ಇರುತ್ತೆ ಮೆಮೊರಿ ಕೆಪಾಸಿಟಿ ಕಮ್ಮಿ ಇರುತ್ತೆ ಯಾರ್ ಜ ಯಾವ ಜನರ ಹತ್ರ ಯಾವ ರೀತಿ ವರ್ತಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅವ್ರದೇ ಆದಂತ ಒಂದು ಒಂದು ರೀತಿಯಲ್ಲಿ ವರ್ತನೆ ಮಾಡ್ಬಿಡ್ತಾರೆ ಆ ವರ್ತನೆ ಹೇಗ್ ಕಾಣಿಸುತ್ತೆ ಅಂತಂದ್ರೆ ಓ ಏನು ದೆವ್ವ ಹಿಡ್ದಿರೋ ತರಾನೇ ಕಾಣಿಸೋ ತರ ಕಾಣಿಸುತ್ತೆ ನಿಜವಾಗ್ಲೂ ಅದು ದೆವ್ವ ಹಿಡ್ದಿರೋ ತರ ಕಾಣಿಸುತ್ತಾ ಅಂದ್ರೆ ಇಲ್ಲಾರಿ ಅವರ ವರ್ತನೆನೇ ಆ ರೀತಿ ಇರೋದ್ರಿಂದಲೇ ಆ ರೀತಿ ಆ ಒಂದು ಸ್ವಭಾವ ಕಾಣಿಸ್ತಾ ಇರುತ್ತೆ ಹೊರತು ನಿಜವಾಗ್ಲೂ ದೆವ್ವ ಹಿಡ್ದಿರಕ್ ಸಾಧ್ಯನೇ ಇರೋದಿಲ್ಲ ಸೊ ಈ ರೀತಿ ಎರಡು ಪಂಗಡಗಳ ಬಗ್ಗೆ ನಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಪ್ರಿಯ ಸೋದರ ಮತ್ತು ಸೋದರಿ ಇದೆರಡೂ ನಮ್ಮ ಒಂದು ಸತ್ಯ ವೇದ ಮಕ್ಕಳಲ್ಲಿ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಬರಕ್ ಸಾಧ್ಯ ಇಲ್ಲ ಇಷ್ಟೆಲ್ಲಾ ಸತ್ಯ ಕೇಳಿರೋರು ಖಂಡಿತವಾಗ್ಲೂ ತಿಳುವಳಿಕೆ ಇರೋರೇ ಆಗಿರ್ತಾರೆ ಆ ತಿಳುವಳಿಕೆ ಇಲ್ದಿರೋ ತರ ವರ್ತನೆ ಮಾಡೋಕೆ ಹೋಗೋದಿಲ್ಲ ಇನ್ನೊಂದು ನಾವು ನೋಡ್ಬೇಕಂದ್ರೆ ದೇವ ಹಿಡಿಯುತ್ತಾ ಅಂದ್ರೆ ಈ ತರ ಎಲ್ಲ ಕುಣ್ದಾಡೋದು ಎಗ್ರಾಡೋದು ಕಿರ್ಚಾಡೋದು ಇದೆಲ್ಲ ಸತ್ಯವೇದ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಡೆಯುತ್ತಾ ಅಂದ್ರೆ ಇದಂತೂ ಕಂಪ್ಲೀಟ್ ಆಗಿ ನಡೆಯಕ್ಕೆ ಸಾಧ್ಯನೇ ಇಲ್ಲ ರೀ ಈ ರೀತಿ ಯಾಕಾಗಲ್ಲ ಅಂತಂದ್ರೆ ನಮ್ಮನ್ನ ನಾವು ಒಪ್ಪಿಸ್ಕೊಟ್ಟು ನಮ್ಮ ಒಡಂಬಡಿಕೆ ಮಾಡಿರೋದ್ರಿಂದ ಆತರ ಕೆಟ್ಟದಾದಂತ ಒಂದು ವರ್ತನೆಗಳನ್ನ ಮಾಡಲ್ಲ ಆದ್ರೆ ಆ ನಮ್ಮಲ್ಲಿ ಕೆಲವೊಂದು ಸಾರಿ ಆ ಸೈತಾನ ಒಂದು ಆತ್ಮ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಆಲೋಚನೆಗಳು ನಮ್ಮಲ್ಲಿ ಬಂದಿ ಹೋಗೋದು ಸಹಜವಾಗಿರುತ್ತೆ ಅದನ್ನ ಬರ್ದಿರೋ ರೀತಿ ನಾವು ನೋಡ್ಕೊಂಡು ಮತ್ತೊಬ್ಬರಿಗೆ ಹಾನಿ ಮಾಡದೇ ಇರೋ ರೀತಿ ನಾವು ಇದ್ದಿ ನಮ್ಮ ಓಟ ನಾವು ಓಡಿ ಮುಗಿಸಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳುವಳಿಕೆ ಮಾತ್ನೇ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇದ್ರ ಬಗ್ಗೆ ಏನೋ ಸ್ವಲ್ಪ ಉಲ್ಲೇಖನ ಹೇಳ್ತಾರೆ ನೋಡಿ ಆ ನೆಕ್ಸ್ಟ್ ಪ್ಯಾರನಾ ಯಾರು ರೀಡ್ ಮಾಡ್ತೀರಾ ರವಿ ಬ್ರದರ್ ರೀಡ್ ಮಾಡ್ತೀರಾ ಬ್ರದರ್ ಮಂಜುಳಾ ಸಿಸ್ಟರ್ ಇದಾರ ಮೃದರ್ ನಾನೇ ನಾನೇ ಅವತ್ತಿ ಮೃದಾರ್ ಒಂದ ಸ್ವಲ್ಪ ಅಲ್ಲೇ ಆಸ್ಪತ್ರೆಯಲ್ಲಿ ಇದ್ದವರು ಓದಿ ಅಕ್ಷರ ನನಗೆ ಸಣ್ಣದಾಗ್ ಬೃದಾರ್ ಹೌದಾ ಸಿಸ್ಟರ್, ಸಿಸ್ಟರ್. ಸಿಸ್ಟರ್ ಸರೋಜಾ ನಾವು ಬೇರೆ ಲೇಖನಗಳಲ್ಲಿ ತೋರಿಸಿಕೊಟ್ಟಿರುವ ಹಾಗೆ ಮನುಷ್ಯರನ್ನು ಹೀಗೆ ವಶ ಮಾಡಿಕೊಳ್ಳುವ ದುರಾತ್ಮಗಳು ಅಥವಾ ದೆವ್ವಗಳು ಒಂದು ಕಾಲದಲ್ಲಿದ್ದ ದೇವದೂತರುಗಳಾಗಿದ್ದರು ಅಂದರೆ ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರು ಯೂದ ಒಂದು ಆರು ಆದರೆ ಅವರು ನೋಹನ ದಿನಗಳಲ್ಲಿ ಪಾಪ ಮಾಡಿ ದೇವಾನುಗ್ರಹದಿಂದ ಬಿದ್ದು ಹೋದರು ಮತ್ತು ಅಲ್ಲಿಂದೀಚೆಗೆ ಅವರು ನ್ಯಾಯ ತೀರ್ಪಿನ ಮಹಾದಿನದವರೆಗೆ ಕತ್ತಲೆಯೊಳಗೆ ಇಡಲ್ಪಟ್ಟಿರುವರು ಆ ಸಾವಿರ ವರ್ಷದ ಆಳ್ವಿಕೆಯ ದಿನದಲ್ಲಿ ಏಸುವು ಮತ್ತು ಮಹಿಮೆಯಲ್ಲಿರುವ ಸಭೆಯು ಕೂಡಿ ಕ್ರಿಸ್ತನೆಂಬ ಹೆಸರನ್ನು ಪಡೆದವರಾಗಿ ಮನುಷ್ಯರಿಗೆ ನ್ಯಾಯ ವಿಚಾರಣೆಯ ಅಥವಾ ನ್ಯಾಯ ತೀರ್ಪಿನ ಅವಕಾಶ ಅನುಗ್ರಹಿಸುವುದು ಮಾತ್ರವಲ್ಲದೆ ಆ ಬಿದ್ದು ಹೋದ ದೇವದೂತರಿಗೂ ಅವಕಾಶವನ್ನು ಅನುಗ್ರಹಿಸಿದರು ಒಂದು ಕುರಿತ ಆರು ಮೂರು ಈ ಮಧ್ಯದಲ್ಲಿ ಅವರು ಈ ಮಧ್ಯದಲ್ಲಿ ಅವರು ಬಿದ್ದು ಹೋದ ದೇವದೂತರು ಮಾನವರ ಸಂಪರ್ಕ ಮಾಡಿ ಅವರ ಮನಸ್ಸುಗಳನ್ನು ವಶ ಮಾಡಿಕೊಂಡು ಅವರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವು ಸತತವಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ ಸತ್ಯವೇದದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಭಾಗಗಳ ಪರ್ಯಂತರವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರು ಬೇತಾಳಿಕರಲ್ಲಿ ವಿಚಾರಿಸುವುದು ಸತ್ತವರ ಆತ್ಮಗಳನ್ನು ಸಂಪರ್ಕಿಸುವುದು ಮುಂತಾದ ಎಲ್ಲಾ ವಿಧವಾದ ದುರಾತ್ಮ ಸಂಪರ್ಕಗಳ ವಿರುದ್ಧವಾಗಿ ಅವುಗಳನ್ನು ಮಾಡದಂತೆ ಎಚ್ಚರಿಕೆ ನೀಡಲಾಗಿರುವುದು ಏಕೆಂದರೆ ಅವು ದೆವ್ವಗಳಿಗೆ ಅಂದರೆ ಸೈತಾನನಿಗೆ ಸಂಬಂಧಪಟ್ಟವುಗಳು ಇದನ್ನು ಮತ್ತೆ ಹೇಳುವುದು ನಮ್ಮ ಕರ್ ಕರ್ತವ್ಯವಾಗಿದೆ ಯಾಕಂದರೆ ಇವುಗಳ ಪ್ರ ಈ ದಿನದಲ್ಲಿ ಇದು ಮಾತ್ರವಲ್ಲದೆ ಈ ದಿನದಲ್ಲಿ ಬಹು ಅಧಿಕವಾಗಿ ಕಾರ್ಯ ನಡೆಸುವುದು ಕಾರ್ಯ ನಡೆಸುತ್ತಿರುವುದು ಇದು ಮಾತ್ರವಲ್ಲದೆ ಈ ನಮ್ಮ ದಿನಗಳಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ಬರಲಿರುವ ಮಹಾದಂಡನೆಯ ತೀರ್ಪಿನ ಒಂದು ಭಾಗವಾಗಿ ಇಂತವುಗಳ ಪ್ರಭಾವಗಳು ಹೆಚ್ಚೆಚ್ಚಾಗಿ ಕಾರ್ಯ ಮಾಡುತ್ತಾ ಮುಂದಿನ ಹತ್ತಿರದ ದಿನಗಳಲ್ಲಿ ಅಧಿಕವಾಗಿ ಬಲಗೊಳ್ಳುತ್ತಾ ಹೋಗುವುದೆಂದು ಸತ್ಯವೇದದಲ್ಲಿ ತೋರಿಸಲಾಗಿರುವುದು ಅಮೆರಿಕದಲ್ಲಿ ಆಗಲಿ ಅಥವಾ ಯುರೋಪಿಯನ್ನಾಗಲಿ ಇರುವುದಕ್ಕಿಂತಲೂ ಆತ್ಮಿಕವಾದವು ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಪ್ರಗತಿ ಹೊಂದಿ ಪ್ರಬಲವಾಗಿರುವುದಾದರೂ ಅದು ಎಲ್ಲೆಲ್ಲಿಯೂ ರಭಸವಾಗಿ ದಾಪುಗಾಲನ್ನು ಹಾಕುತ್ತಾ ಬರುತ್ತಿರುವುದಾಗಿ ನಮಗೆ ತಿಳಿದು ಬಂದಿದೆ ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸೌದರ ನೋಡಿ ಇದು ಒಳ್ಳೆ ಬ್ಯೂಟಿಫುಲ್ ಪಾಯಿಂಟ್ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ರೆ ಆ ಇದನ್ನ ನಾವು ಕೂಲಂಕುಶವಾಗಿ ನಾವು ಅರ್ಥ ಮಾಡ್ಕೋಬಹುದು ಇದು ಎಲ್ಲಿಂದ ಜಾಸ್ತಿ ಆಯ್ತು ಅಂತ ನಾವು ನೋಡ್ಬೇಕಾದ್ರೆ ಅಂದ್ರೆ ಈ ಒಂದು ದೇವ್ವ ಹಿಡಿದುಕೊಂಡು ಆ ದೇವ್ವ ಮಾಡೋ ರೀತಿ ವರ್ತನೆಗಳನ್ನ ಮನುಷ್ಯರು ಮಾಡೋದು ಇದೆಲ್ಲ ಎಲ್ಲಿ ಜಾಸ್ತಿ ನಡೀತಿತ್ತು ಅಂತ ನಾವು ನೋಡ್ಬೇಕಾದ್ರೆ ಆ ಮಿಡಲ್ ಈಸ್ಟ್ ಏಷ್ಯಾ ಆಮೇಲೆ ನಾವು ನೋಡ್ಬೇಕಾದ್ರೆ ಇನ್ನು ನಾವು ಬೇರೆ ಒಂದು ಜಾಗದಲ್ಲೆಲ್ಲಾನು ಕೂಡ ಇದು ಬಲವಾಗಿ ನಡ್ಕೊಂಡು ಬರ್ತಂತೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಾ ಸಭೆಗಳಲ್ಲೂ ಕೂಡ ಇದು ಡೈಲಿ ಆಕ್ಟಿವೇಟ್ ಆಗೋ ತರ ಆಗ್ಬಿಟ್ಟಿದೆ ಪ್ರತಿ ಭಾನುವಾರ ಬಂತು ಅಂದ್ರೆ ಸಾಕು ಆ ನೀವು ಬ್ಯಾಬಲೋನ್ ಅಲ್ಲೇ ಆಗ್ಲಿ ಆ ಒಂದು ಸತ್ಯನ ತಿಳಿದಿರೋ ಒಂದು ಸಭೆಗಳಲ್ಲೇ ಆಗ್ಲಿ ಏನಾಗುತ್ತೆ ಅಂತಂದ್ರೆ ಆ ವರ್ಷಿಪ್ ಟೈಮ್ ಅಲ್ಲೇ ಸಾಕು ದೇವಗಳು ಅವ್ರ ಮಧ್ಯದಲ್ಲಿ ಬಂದಿರೋ ತರ ಅವರು ಕಿರ್ಚೋದು ಒದ್ದಾಡೋದು ವಿಪರೀತ ರೀತಿಯಲ್ಲಿ ಮತ್ತೊಬ್ರು ಅವ್ರನ್ನ ನೋಡೋ ರೀತಿಯಲ್ಲಿ ಇದೆಲ್ಲ ಮಾಡುವಂತ ಒಂದು ಸಂಗತಿಗಳನ್ನ ನಾವು ನೋಡ ಇದನ್ನ ನಾವು ಭವಿಷ್ಯವಾಗಿ ನಾವೆಲ್ಲ ಗಮನಿಸಿರ್ತೀವಿ ನೋಡಿರ್ತೀವಿ ಕೆಲವ್ರು ನೋಡಿರಲ್ಲ ಆದ್ರೆ ನಿಜವಾಗ್ಲು ನಡೆದಿದೆಯಾ ಅಂತಂದ್ರೆ ನಿಜವಾಗ್ಲೂ ಆದ್ಮೇಲೆ ಈಗಿರುವಂತ ಒಂದು ಸಭೆಗಳಲ್ಲೆಲ್ಲಾನು ಕೂಡ ಇದು ನಡೀತಾನೆ ಇದೆ ಇದು ತುಂಬಾ ದೊಡ್ಡ ಒಂದು ಅಪರಾಧ ದೇವರ ಒಂದು ನ್ಯಾಯ ವಿಚಾರಣೆ ಅಂದ್ರೆ ಕ್ರಿಸ್ತನ ಒಂದು ಸಾವಿರ ವರ್ಷದಲ್ಲಿ ಇದಕ್ಕೆಲ್ಲಾನುವೆ ತುಂಬಾ ಒಂದು ಬೆಲೆ ಕೊಡಬೇಕಾಗಿರುತ್ತೆ ಅಂದ್ರೆ ತುಂಬಾ ಒಂದು ಅವಮಾನ ಆಗುವಂತ ಒಂದು ಸಂಗತಿ ಆ ಒಂದು ಜನರುಗಳಿಗಾಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಅವರು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರು ಬೇಕೆಂತಲೇ ಮಾಡ್ತಾರೆ ಅಂತ ಅನ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ವರ್ಗ ಜನರದಲ್ಲೂ ಏನಾಗುತ್ತೆ ಅಂದ್ರೆ ಬಲಹೀನವಾಗಿರ್ತಾರಲ್ಲ ಆ ಮನಸ್ಸನ್ನ ಏನ್ ಮಾಡುತ್ತೆ ಅಂತಂದ್ರೆ ಸೈತಾನನು ಆ ಮೊದಲನೇ ಲೋಕದಲ್ಲೇನೆ ಆ ಅವನ ಆಕಾಶದಲ್ಲೇ ಬಂಧಿಸ್ಬಿಟ್ರು ಅಂದ್ರೆ ಬಿದ್ದೋದಂತ ದೂತ್ರಗಳನ್ನ ಮತ್ತೆ ಲೂಸಿಫರ್ನ ಬಾಹ್ಯಾಕಾಶದಲ್ಲೇ ಬಂಧಿಸಿದ್ದಾರೆ ಆದ್ರೆ ಅವನ ಒಂದು ಕ್ರಿಯಾ ಚಟ್ ಚಟುವಟಿಕೆಗಳೆಲ್ಲ ಏನ್ ನಡೀತಾ ಇದೆ ಅಂದ್ರೆ ಈ ಒಂದು ಭೂಲೋಕದಲ್ಲಿ ನಡೀತಾ ಇದೆ ಈಗ ಹೆಂಗೆ ಎಕ್ಸಾಂಪಲ್ ಈಗ ನಾವು ತುಂಬಾ ದೂರ ಕೂತಿರ್ತೀವಿ ಈಗ ರಿಮೋಟ್ ಅಲ್ಲಿ ನಾವು ಪ್ರ ಬಟನ್ ನ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿದ್ರೆ ರಿಮೋ ಟಿವಿ ಆನ್ ಆಗುತ್ತೆ ಆನ್ ಆಗಲ್ವಾ ಆನ್ ಆಗುತ್ತೆ ಆಗತ್ತ ರಿಮೋಟ್ ಕಂಟ್ರೋಲ್ ಅಲ್ಲಿ ಹ ಉದಾಹರಣೆ ಈಗ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಚಂದ್ರಮಂಡಲ ಇರೋದಲ್ಲಿ ಎಷ್ಟೋ ಲಕ್ ಲಕ್ಷ ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ಬ್ಯಾಂಗ್ಳೂರ್ನಲ್ಲಿ ಕೂತ್ಕೊಂಡು ಇಸ್ರೋ ಅವ್ರು ಏನ್ ಮಾಡ್ತಾರೆ ಆಪ್ರೇಟ್ ಮಾಡ್ತಾರೆ ಆ ರೋವರ್ ಯಾವಾಗ ಬಿಡ್ಬೇಕು ಯಾವ ರೀತಿ ಇಗ್ನೋಕ್ಷಣೆ ಏನು ಮಾಡಿಸ್ಬೇಕು ಜನ್ರೇಟ್ ಯಾವ ತರ ಕೊಡ್ಬೇಕು ಇವನ್ನೆಲ್ಲ ಇಲ್ಲಿ ನಿಂತ್ಕೊಂಡು ಬಟನ್ ನ ಪ್ರೆಸ್ ಮಾಡಿದ್ರೆ ಅಲ್ಲಿ ಕಂಟ್ರೋಲ್ ಆಗುತ್ತೆ ಅಲ್ವಾ ಅದೇ ತರಾನೇ ಆತ್ಮೀಯರೇ ಈ ಒಂದು ಟೆಕ್ನಾಲಜಿನ ಈಗ ಮನುಷ್ಯರು ಉಪಯೋಗಿಸ್ತಾ ಇದಾರೆ ಆದ್ರೆ ಸೈತಾನನು ಸುಮಾರು ಹೆಚ್ಚು ಕಮ್ಮಿ ನಾವು ನೋಡ್ಬೇಕಾದ್ರೆ ಆರ್ ಸಾವಿರ ವರ್ಷದ ಹಿಂದುಗಡೆನೆ ಅದಕ್ಕಿಂತ ಹಿಂದೆನೆ ಆತನು ಈ ಒಂದು ಟೆಕ್ನಾಲಜಿನ ಕಣ್ಣು ಉಪಯೋಗಿಸ್ಬಿಟ್ಟಿದ್ದಾನೆ ಪ್ರಿಯ ಸೋದರ ಮತ್ತು ಸಹದರರ ಅವನು ಎಂತೆಂತ ಟೆಕ್ನಾಲಜಿನ ಉಪಯೋಗಿಸಿದಾನೆ ಅಂತಂದ್ರೆ ಲೇಸರ್ ಆಗ್ಲಿ ಈಗ ನಾವು ನೋಡ್ಬೇಕಾದ್ರೆ ಎಂತೆಂತ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಟೆಕ್ನಾಲಜಿಗಳೆಲ್ಲ ಇದೆಯಲ್ಲ ಇದನ್ನೆಲ್ಲ ಆ ಜಮಾನದಲ್ಲೇನೆ ಸೈತಾನ ಉಪಯೋಗಿಸ್ಬಿಟ್ಟಿದ್ದಾನೆ ಈಗ ಇನ್ನು ಅತ್ಯುನ್ನತವಾದಂತ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ನಮ್ಗೆ ನಿಮ್ಗೆಲ್ಲಾರ್ಗು ಗೊತ್ತಿಲ್ಲ ಆ ಮುಂದೆ ಬರುವಂತ ಒಂದು ದಿನದಲ್ಲಿ ಖಂಡಿತವಾಗ್ಲೂ ನಮ್ಗೆ ಗೊತ್ತಾಗತ್ತೆ ತಿಳಿಸ್ಕೊಂಡು ಈ ರೀತಿ ನಾವು ವಂಚನೆ ಆಗಿದ್ವಿ ಅಂತ ಅನ್ಬಿಟ್ಟು ನಿಮ್ಗೆಲ್ಲಾರ್ಗು ಒಂದು ಪಾಠದಲ್ಲಿ ತಿಳಿಸಿ ಹೇಳ್ಕೊಡ್ಬೋದು ಆದ್ರೆ ಈಗ ಈ ಒಂದು ಪಾಠದಕ್ಕೆ ನಾವು ಬಂದ್ಬಿಡೋಣ ಆತ್ಮೀಯರೇ ಈ ರೀತಿ ಏನ್ ಮಾಡತ್ತೆ ಅಂತಂದ್ರೆ ಆ ಒಂದು ಬಿದ್ದೋದಂತ ದೂತ್ರಗಳು ಹುಡುಕ್ತಾ ಇರ್ತಾರೆ ಯಾರು ಬಲಹೀನರು ಯಾರು ಯಾರು ಕುಂದೋಗಿದೆ ಅವ್ರ ಮನಸ್ಥಿತಿ ಅವರ ಒಂದು ವರ್ತನೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ ಅಂತೆ ಆಗ ಸಿಗಾಕೊಳ್ಳೋ ಅಂತ ಸೌದರ ಸಹೋದರಿನ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಒಕ್ಕಿ ಅಂದ್ರೆ ಏನು ಅಲ್ಲಿಂದನೆ ಇಲ್ಲಿವರೆಗೂ ಒಕ್ಬಿಡ್ತಾರೆ ಅಂತಲ್ಲಾರಿ ಅವರು ಒಂದು ಆಕ್ಟಿವೇಟ್ ಮಾಡ್ತಾರೆ ಆ ಒಂದು ಮೈಂಡ್ ಅಬ್ ಆಬ್ಸೆಂಟ್ ಆಗೋ ಆ ಅವರ ಒಂದು ಕಂಟ್ರೋಲ್ಗೆ ಬರ್ದೇ ಇರೋ ತರ ಕುಣಿಯೋದು ಕಿರ್ಚೋದು ಮತ್ತೊಬ್ಬರಿಗೆ ಹಾನಿ ಮಾಡೋದು ಆ ಅದಾದ್ಮೇಲೆ ಏನೋ ಒಂದು ರೀತಿ ಏನೋ ಪ್ರಶ್ನೆ ಕೇಳಿದ್ರೆ ಏನೋ ಒಂದು ಉತ್ತರ ಕೊಡೋದು ತನ್ನ ಒಂದು ವಾಯ್ಸ್ ಗಳನ್ನೆಲ್ಲ ಬೇರೆ ರೀತಿ ಒಂದು ಕನ್ವರ್ಟ್ ಮಾಡ್ಬಿಟ್ ಮಾತಾಡೋದು ಈ ರೀತಿ ಎಲ್ಲಾ ಅಂತೆ ಇದು ನಿಜವಾಗ್ಲೂ ಒಂದು ಒಂದು ವರ್ಗದಲ್ಲಿರೋ ಒಂದು ಜನ ಮಾಡೋದು ಇನ್ನೊಂದು ವರ್ಗದಲ್ಲಿರೋ ಜನರು ಏನ್ ಮಾಡ್ತಾರೆ ಅಂದ್ರೆ ಜನ್ಗಳೇ ನಮ್ನ ನೋಡ್ಲಿ ಜನಗಳೇ ನಮ್ಮ ಒಂದು ಆಕರ್ಷಣೆಗೆ ಒಳಗಾಗ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಸುಮ್ ಸುಮ್ನೆ ಆಕ್ಟಿಂಗ್ ಮಾಡ್ತಾರೆ ಆ ಈಗೆಲ್ಲ ನೋಡಿರ್ತೀರ ಅಲ್ವಾ ಆಕ್ಟಿಂಗ್ ಆ ನೀವೆಲ್ಲ ಸೀರಿಯಲ್ ಎಲ್ಲ ನೋಡಿರ್ತೀರಾ ಎಲ್ಲಾರ್ಗು ಗೊತ್ತಿರುತ್ತೆ ಆಕ್ಟಿಂಗ್ ಹೆಂಗಿರತ್ತೆ ನೋಡಿ ನೋಡ್ ನೋಡ್ತಿದಂಗೆ ಕಣ್ಣಲ್ಲಿ ನಿರ್ಬರ್ಸೋ ತರ ಆ ಒಂದು 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 ಅಭಿನೇತ್ರೆಗಳನ್ನೆಲ್ಲ ತೋರಿಸ್ತಾರಲ್ಲ ಅದೇ ರೀ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ದೆವ್ವ ನನ್ನಲ್ಲಿ ಒಕ್ಬಿಟ್ಟಿದೆ ನಾನು ಈ ರೀತಿ ಆ ರೀತಿ ಎಲ್ಲ ಆಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಅವರೇ ಬೇಕಾದ ರೀತಿಯಲ್ಲಿ ಅವ್ರಿಗೆ ಒಂದು ಬುದ್ಧಿ ತೋಚೋ ರೀತಿಯಲ್ಲಿ ಮಾತಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಉಪಯೋಗಿಸುವಂತ ವಾರ್ತೆಗಳ್ನು ಕೂಡ ನಾವು ನೋಡಿರ್ತೀವಿ ಅನ್ಯ ಭಾಷೆಗಳನ್ನೆಲ್ಲ ಉಪ್ಯೋಗಿಸೋಂಥದ್ದು ಅದಾದ್ಮೇಲೆ ಜೋರ್ ಜೋರಾಗಿ ಚಪ್ಪಾಳೆ ತಟ್ಟೋದು ಇದನ್ನೆಲ್ಲ ಏನಕ್ಕೆ ಮಾಡ್ತಾನೆ ಅಂತಂದ್ರೆ ಮನುಷ್ಯ ಅವನು ಅಕ್ಕ ಪಕ್ಕದಲ್ಲಿರುವಂತವ್ರು ನನ್ನ ನೋಡ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾನೆ ಇನ್ನೊಂದು ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಎರಡು ವರ್ಗದವರ್ಗ ಇಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಸೈತಾನು ಅವನಲ್ಲಿ ಒಕ್ಕಿರೋದ್ರಿಂದ ಆ ರೀತಿ ಅವ್ನು ಗೊತ್ತಿಲ್ಲದೆ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಾ ಇರ್ತಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲು ಆ ಮುಂದೆ ಬರುವಂತ ಒಂದು ಕ್ರಿಸ್ತನ ಒಂದು ಸಾವಿರ ವರ್ಷದಲ್ಲಿ ಈ ರೀತಿ ಮಾಡಿರ್ತಾರಲ್ಲ ಅಂತ ಜನಗಳಿಗೆ ಈ ತರ ದೇವ ಮೈ ಮೇಲೆ ಒಕ್ಬಿಟ್ಟಿದೆ ದೇವ ಈ ತರ ಎಲ್ಲಾ ಮಾಡ್ತು ಅಂತ ಅನ್ಬಿಟ್ಟು ಆ ಕಣಿ ಕೇಳೋರು ಈ ರೀತಿ ಎಲ್ಲಾ ಮಾಡೋಂತವ್ರೆಲ್ಲಾ ಇರ್ತಾರಲ್ಲ ಇಂಥವ್ರಿಗೆಲ್ಲ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಸಾವಿರ ವರ್ಷದ ಒಂದು ಆಳ್ವಿಕೆಯ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ತುಂಬಾ ಅವಮಾನ ಆಗತ್ತೆ ರೀ ಪ್ರಿಯ ಸೋದರ ಮತ್ತು ಸೋದರ್ಯರೆ ಈ ರೀತಿ ಎಲ್ಲ ವರ್ತನೆ ಇವ್ರುಗಳೆಲ್ಲ ನಾವು ಮಾಡಿದ್ವಿ ಅಂತ ಅನ್ಬಿಟ್ಟು ಮತ್ತೊಬ್ರು ಗೊತ್ತಾಗ್ದಾಗ ಮತ್ತೊಬ್ರು ಅವ್ರಿಗೆ ಮಾತಾಡೋಂಥ ಮಾತುಗಳಲ್ಲಿ ಆಗುವಂತ ಅವಮಾನನೇ ಅವ್ರಿಗೆ ಒಂದು ಆ ಪಾಠ ಆಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೆ ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸೋದರರೆ ಇನ್ನೊಂದು ಸಂಗತಿನೂ ಕೂಡ ನಾವಿಲ್ಲಿ ನಾವು ತಿಳ್ಕೊಬಹುದು ನೋಡಿ ಒಂದು ಕುರಿತ ಆರನೇ ಅಧ್ಯಾಯ ಮೂರನೇ ವಚನ ಓದಿ ದಯವಿಟ್ಟು ಆತ್ಮೀಯರೇ ಒಂದು ಕುರಿಂತ ಆರನೇ ಅಧ್ಯಾಯ ಮೂರನೇ ವಚನ ಓದಿ ಎಲ್ರು ಪಾಠ ಕೇಳ್ತಾ ಇದ್ದೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕೇಳ್ತಾ ಬ್ರದರ್

ಐಕ್ಯ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ಹ್ಮ್ ಸಾಕು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರೇ ಇಲ್ಲಿ ನಮ್ಗೆ ಏನ್ ಒಂದು ವಿಶೇಷವಾದಂತ ರೀತಿಯಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ ಖಂಡಿತವಾಗ್ಲು ಬಿದ್ದೋದಂತ ದೂತ್ರಗಳಿದಾರಲ್ಲ ಅವ್ರಿಗೂ ಕೂಡ ಹೆಸರು ಸುಮ್ನೆ ಬಿಡಲ್ಲ ರೀ ಈ ತರ ತಪ್ಪಾದಂತ ರೀತಿಯಲ್ಲಿ ಮನುಷ್ಯನ ಒಳಗಡೆ ಹೊಕ್ಕಿ ಮನುಷ್ಯನ್ನೇ ಒಂದು ತಪ್ಪಾದಂತ ಒಂದು ಮಾರ್ಗಕ್ಕೆ ತಕ್ಕೊ ಬಂದಿರ್ತಾರಲ್ಲ ಆ ಒಂದು ದೂತರುಗಳಿಗೂ ಈ ತಂದೆಯ ದೇವರು ಎಸು ಕ್ರಿಸ್ತರು ಸುಮ್ಮನೆ ಬಿಡಲ್ಲ ಅದಾದ್ಮೇಲೆ ಆ ಒಂದು ದೂತ್ರುಗಳು ಮನುಷ್ಯರು ಒಳಗಡೆ ಒಕ್ಕೋ ತರ ಅವರ ಒಂದು ಮನಸ್ಥಿತಿನ ತೆಕ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಬಿಡಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಏನಿದ್ರ ಅರ್ಥ ಅಂತ ನಾವ್ ನೋಡ್ಬೇಕಾದ್ರೆ ಮೊದ್ಲೇ ಧರ್ಮಶಾಸ್ತ್ರದಲ್ಲೇ ನಮಗ್ ಕೊಟ್ಬಿಟ್ಟಿದ್ದಾರೆ ಹೇಳ್ಬಿಟ್ಟಿದ್ದಾರೆ ಏನಂತಂದ್ರೆ ಬೇತಾಳಿಕರ್ನು ಮತ್ತೆ ಕಣಿ ಕೇಳೋರ್ನುವೆ ಆ ಆಮೇಲಿಂದ ಈ ಒಂದು ದುರಾತ್ಮಗಳ ಸಂಗಡ ವ್ಯಾ ಮಾತಾಡೋಂತ ಜನ್ಗಳ ಮಧ್ಯದಲ್ಲಿ ನೀವು ಹೋಗ್ಲೇಬೇಡಿ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಯಾಕೆ ಇದನ್ನ ಹೇಳಿದ್ರು ಅಂತಂದ್ರೆ ಈ ತರ ಈ ತರ ಒಂದು ಸಂಗತಿಗಳನ್ನ ನೀವು ಆಲೋಚನೆ ಮಾಡ್ತಾ 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 ಇದ್ರೆ ಅದನ್ನೇ ನೀವು ತೊಡಗಿಸ್ಕೊಂತಾನೆ ಇದ್ರೆ ನಿಮ್ಮ ಮೈಂಡ್ ಏನಾಗುತ್ತೆ ಗೊತ್ತಾ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾನೆ ಇರುತ್ತೆ ಓ ಅದ್ರ ಬಗ್ಗೆ ನಾನು ತಿಳ್ಕೊಬೇಕಲ್ಲ ಅದ್ ಹೇಗಿರುತ್ತೆ ಇದನ್ನ ನಾನು ಅನುಭವಿಸ್ಬೇಕಲ್ಲ ಇದ್ರ ಬಗ್ಗೆ ನಾನು ತಿಳ್ಕೊಬೇಕಲ್ಲ ಅಂತ ಅನ್ಬಿಟ್ಟು ಮನುಷ್ಯ ಎಷ್ಟು ಕುತೂಹಲದಿಂದ ಇರ್ತಾನೋ ಆ ಒಂದು ಸಂದರ್ಭನೇ ಈ ಬಿದ್ದೋದಂತ ದೂತರುಗಳು ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವ್ಯಕ್ತಿಗಳಲ್ಲಿ ಹೊಕ್ಕಿ ಅವರು ಕಾರ್ಯನ ಸಾಧಿಸ್ಬಿಡ್ತಾರಂತೆ ಪ್ರಿಯ ಸೋದರ ಮತ್ತು ಸೋದರ್ಯರ ಆದ್ರಿಂದನೇ ಧರ್ಮಶಾಸ್ತ್ರದಲ್ಲೇ ಏನ್ ಮಾಡ್ಬಿಟ್ರು ಅಂತಂದ್ರೆ ಈ ತರ ಸಂಗತಿ ಬೇತಾಕಳ ಬೇತಾಳ್ರ ಹತ್ರ ಆಮೇಲೆ ನಾವು ನೋಡ್ಬೇಕ ಕಣಿ ಕೇಳೋರ್ನ ಇದ್ರ ಹತ್ರ ನೀವು ಹೋಗ್ಲೇಬೇಡಿ ನೀವು ಫಸ್ಟ್ ಆಫ್ ಆಲ್ ನೀವು ಅವ್ರ ಹತ್ರ ಹೋದ್ರೇನೆ ನಿಮ್ಮ ಮೈಂಡ್ ಆಬ್ಸೆಂಟ್ ಆಗ್ಬಿಡುತ್ತೆ ಆದ್ರಿಂದ ನೀವು ಅವ್ರ ಹತ್ರ ಹೋಗ್ಲೇ ಬಿಡಿ ಅಂತ ಜನರನ್ನ ನೀವು ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಳೇ ಬಿಡಿ ಸರ್ವ ಸರ್ವನಾಶ ಮಾಡ್ಬಿಡಿ ಆ ನಿಮ್ಮ ಒಂದು ಓಟನ ನೀವು ಓಡಿ ತಿರುಚಿತ್ವಾಗಿ ತಂದೆ ಬಳಿಗೆ ಹೋಗೋದು ಬೇಕಾಗಿರೋ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಅಂತ ಅನ್ಬಿಟೇನೆ ನಮ್ಗೆ ಧರ್ಮಶಾಸ್ತ್ರ ಹೇಳಿದ್ದು ಪ್ರಿಯರೇ ಇದನ್ನೇ ಸೌಲನ್ ಕಾಲದಲ್ಲಿ ಆಮೇಲೆ ನಾವು ನೋಡ್ಬೇಕಾದ್ರೆ ಇನ್ನೂ ದಾವಿದನ್ ಕಾಲದಲ್ಲೇ ಆಗ್ಲಿ ಇವನ್ನೆಲ್ಲಾನು ಕೂಡ ನಾವು ನೋಡ್ಕೊ ಬಂದಿದೀವಿ ಆತ್ಮೀಯರೇ ಈಗ ಈ ಒಂದು ಸಭೆಯ ಕಾಲದಲ್ಲಿ ಈ ಅಂತ್ಯ ಕಾಲದಲ್ಲಿ ನಮಗೂ ಕೂಡ ಏನೊಂದು ಪಾಠ ಅಂತ ನಾವು ನೋಡ್ಬೇಕಾದ್ರೆ ಈ ತರ ತಪ್ಪಾದಂತ ಮಾರ್ಗದಲ್ಲಿ ನಡೀತಿರೋ ಸೋದರ ಸಹೋದರಿನ ನಾವು ಕಂಡದ್ವಿ ಅಂತಂದ್ರೆ ಅವ್ರನ್ನ ಸರಿಯಾದಂತ ದಾರಿಗೆ ತರೋದಲ್ಲ ಅವ್ರನ್ನ ಬಿಟ್ಟು ನಾವು ಬಂದ್ರೇನೆ ತುಂಬಾ ಒಳ್ಳೇದು ಪ್ರಿಯ ಸೋದರ ಮತ್ತು ಸೋದರಿಯರೇ ಈಗ ನಿಮ್ಗೂ ಕೂಡ ಬ್ಯಾಬಲೂರ್ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ ಅನ್ಕೊಳ್ಳಿ ಅವ್ರಿಗೂ ದೇವ್ವಗಳೆಲ್ಲ ಹಿಡ್ದಿರೋ ತರ ಜೋರ್ ಜೋರ್ದ ಚಪ್ಪಾಳೆ ತರ ಈ ರೀತಿ ವರ್ತನೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅಂತವ್ರ ಕಾಂಟ್ಯಾಕ್ಟ್ ಅಲ್ಲಿ ನೀವ್ ಇದ್ರಿ ಅಂತಂದ್ರೆ ಅವ್ರ ಬಗ್ಗೆನೆ ನಿಮ್ಗೆ ಆಲೋಚನೆಗಳನ್ನ ಬರುತ್ತೆ ಸತ್ಯದ ಮೇಲೆ ನಿಮ್ಗೆ ಒಲವು ಜಾಸ್ತಿ ಇರಲ್ಲ ರೀ ಆದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರ ಅಂತ ಕಾಂಟ್ಯಾಕ್ಟ್ ಫಸ್ಟ್ ನಾವು ಕಟ್ ಆಫ್ ಮಾಡ್ಕೋಬೇಕು ಅವರಿಂದ ಬಿಟ್ಟಿ ನಾವು ಸತ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಸೋದರ ಸಹೋದರಿ ಹತ್ರ ನಾವು ಫೆಲೋಶಿಪ್ ಮಾಡೋದು ಸತ್ಯ ಪಾಠಗಳನ್ನ ಹೆಚ್ಚಾಗಿ ಕೇಳೋದು ಇದನ್ನ ನಾವು ಮಾಡ್ಕೊಂಡೋಗ್ಬೇಕು ಈಗ ಇನ್ನೊಂದು ಔಟ್ ಆಫ್ ಟಾಪಿಕ್ ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಯೂಟ್ಯೂಬ್ ಅಲ್ಲೆಲ್ಲಾನು ಕೂಡ ಎಲ್ಲ ತರ ಬ್ಯಾಬಲೋನ್ಸ್ ಆಗಲಿ ಎಲ್ಲ ತರ ಚಾನೆಲ್ಸ್ಗಳೆಲ್ಲ ಬಂದ್ಬಿಟ್ಟಿದೆ ಓ ನಾವು ಬರೀ ಇದನ್ನ ಮಾತ್ರ ಕೇಳ ಸಾಲ್ದು ಅದನ್ನೂ ನಾವು ಕೇಳೋಣ ಅಂತ ಅನ್ಬಿಟ್ಟು ಎಲ್ಲರೂ ಕೂಡ ಹೋಗುವಂಥದ್ದು ಚಟುವಟಿಕೆಗಳು ಇದೆ ಈಗ ನಾನು ನೋಡಿರೋ ಪ್ರಕಾರ ನೀವ್ ಯಾರು ಇಲ್ಲ ಅಂತಾನೆ ನಾನು ಭಾವಿಸ್ತೀನಿ ದಯವಿಟ್ಟು ಪ್ರಿಯ ಸೋದರ ಮತ್ತು ಸೋದರಿಯರೇ ಆ ರೀತಿ ಮಾಡಕ್ಕೆ ಹೋಗಬೇಡಿ ಬೇರೆ ಚಾನಲ್ ಅಲ್ಲಿ ಇರುವಂತ ಬೇರೆ ಸಭೆಗಳಿಗೆ ಹೋಲಿಕೆ ಆಗಿರೋಂಥ ಅಸತ್ಯಕ್ಕೆ ಇರೋ ಇರುವಂಥ ಒಂದು ಸಭೆಗಳ ಒಂದು ಥಾಟ್ಸ್ಗಳು ಕೇಳೋದೇ ಆಗಲಿ ಸಾಂಗ್ಸ್ಗಳನ್ನ ಕೇಳೋದೇ ಆಗಲಿ ಆಮೇಲಿಂದ ಅವ್ರು ಮಾಡುವಂತ ಒಂದು ವರ್ಷಿ ಪೋಡೋದೇ ಆಗ್ಲಿ ಅದನ್ನ ಮಾಡೋಕ್ಕೆ ಹೋಗ್ಬೇಡಿ ಕೇಳಕ್ಕೆ ಹೋಗ್ಬೇಡಿ ಅದಕ್ಕೆ ಒಲುವನೇ ಕೊಡಬೇಡಿ ಈಗ ನೀವು ಇದಿರಲ್ಲ ಈ ಒಂದು ಸ್ಥಳನೇ ತುಂಬಾ ವಿಶೇಷವಾದಂತ ಒಂದು ಸ್ಥಳ ಇಲ್ಲಿ ನಿಮ್ಮ ಒಂದು ರಕ್ಷಣೆನ ನಿಮ್ಮ ಒಂದು ಫಲಗಳನ್ನ ತೋರಿಸ್ಕೊಳೋ ಅಂತ ಒಳ್ಳೆ ಸ್ಥಳ ಇದೆ ಆದ್ರಿಂದ ಇಲ್ಲಿ ನೀವು ನಿಮ್ಮನ್ನು ನೀವು ಸ್ಥಿರಪಡಿಸ್ಕೊಂಡು ನೀವು ತಂದೆ ಬಳಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ರಿ ಇದನ್ನ ಹೇಳ್ತಾ ಪ್ರಿಯ ಸೋದರ ಮತ್ತು ಸೋದರಿ ಇವತ್ತಿಗೆ ಇಲ್ಲಿ ಪಾಠ ನಾವು ಸ್ಟಾಪ್ ಮಾಡೋರಾಗಿರೋಣ ಮುಂದಿನ ವಾರ ಇನ್ನೂ ಇದ್ರ ಬಗ್ಗೆನೆ ಅನೇಕ ಸಂಗತಿಗಳನ್ನ ನಮ್ಗೆ ಅಪೋಸ್ತಲ್ಸ್ ಗಳು ಹೇಳ್ತಾರೆ ಅದನ್ನ ನೆಕ್ಸ್ಟ್ ವೀಕ್ ನಾವು ಸ್ಟಡಿ ಮಾಡೋಣ ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ